ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಇನ್ನೇನು ಮಳೆಗಾಲದ ಆರಂಭದ ಮುನ್ಸೂಚನೆಯಲ್ಲಿ ನಾವಿದ್ದೇವೆ. ಈ ನಿಟ್ಟಿನಲ್ಲಿ ಪ್ರಾಕೃತಿಕ ಅವಘಡಗಳು, ವಿಪತ್ತುಗಳು, ವಿಪ್ಲವಗಳು ಸಂಭವಿಸುವುದು ಬಹುತೇಕವಾಗಿ ಖಚಿತ. ಮಳೆಗಾಲದ ಆರಂಭದಲ್ಲಿ, ಮಳೆಗಾಲದ ಮಧ್ಯಭಾಗದಲ್ಲಿ ಹಾಗೂ ಮುಂದುವರೆದು ಕೂಡ ವಿಪತ್ತುಗಳು ಹೆಚ್ಚಾಗಿ ಘಟಿಸುವಂತಹ ಸಾಧ್ಯತೆಗಳು ಇರುವುದರಿಂದ, ಮತ್ತು ಈ ಸಮಯ ವಿಪತ್ತುಗಳ ಹೆಚ್ಚು ಹೆಚ್ಚು ಸಾಧ್ಯತೆಗಳು ಇರುವುದರಿಂದ ಆ ವಿಪತ್ತಿನ ನಿರ್ವಹಣೆ ಹೇಗೆ, ಆ ನಿರ್ವಹಣೆಯನ್ನು ಯಾರು ಯಾರು ಯಾವ ಸಮಯದಲ್ಲಿ ಮಾಡಬಹುದು, ಮತ್ತು ಕೌಟುಂಬಿಕ ನೆಲೆಯಲ್ಲಿ, ವೈಯಕ್ತಿಕ ನೆಲೆಯಲ್ಲಿ, ಸಾಮಾಜಿಕ ನೆಲೆಯಲ್ಲಿ, ವ್ಯವಸ್ಥೆಯ ನೆಲೆಯಲ್ಲಿ, ಜಿಲ್ಲಾಡಳಿತದ ನೆಲೆಯಲ್ಲಿ ವಿಪತ್ತಿನ ನಿರ್ವಹಣೆ ಹೇಗೆ ಎನ್ನುವ ಎಲ್ಲ ವಿಚಾರಗಳ ಬಗ್ಗೆ ನಮ್ಮೊಂದಿಗೆ ಚರ್ಚಿಸಲಿದ್ದಾರೆ ಮತ್ತು ಅಪೂರ್ವವಾದಂತಹ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಶ್ರೀಯುತ ಪ್ರಭಾತ್ ಕಲ್ಕೋರ ಇವರು. ಶ್ರೀಯುತ ಪ್ರಭಾತ್ ಕಲ್ಕೋರ ಸಮಾಲೋಚಕರು, ವಿಪತ್ತು ನಿರ್ವಹಣೆ, ಯುನಿಸೆಫ್ ಬೆಂಬಲಿತ ಸಮಗ್ರ ಕೊಡಗು ಸ್ಪಂದನ ಯೋಜನೆ ಜಿಲ್ಲಾಡಳಿತ ಮಡಿಕೇರಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ವಿಪತ್ತು ನಿರ್ವಹಣೆಗೆ ನೂತನ ನೂತನ ಆವಿಷ್ಕಾರಗಳು ಏನು ಮತ್ತು ನಮ್ಮ ನೆಲೆಯಲ್ಲಿ ಅದಕ್ಕೆ ಸನ್ನದ್ಧ ಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಇರಬಹುದು, ಯಾಕಂದರೆ ವಿಪತ್ತು ನಿರ್ವಹಣೆಯಲ್ಲಿ ನಾವು ಪ್ರೊಆಕ್ಟಿವ್ ಆಗಿದ್ದರೆ, ಸನ್ನದ್ಧ ಸ್ಥಿತಿಯಲ್ಲಿ ಇದ್ದರೆ ಅನಾಹುತಗಳನ್ನು ಬಹಳಷ್ಟು ತಗ್ಗಿಸಬಹುದು. ಪ್ರಾಣಹಾನಿ, ಜೀವಹಾನಿ, ಆಸ್ತಿ ಪಾಸ್ತಿ ನಷ್ಟಗಳನ್ನು ಕೂಡ ಕಡಿಮೆ ಮಾಡಬಹುದು ಎನ್ನುವುದಕ್ಕೆ ಸ್ಪಷ್ಟ ಉದಾಹರಣೆ ಇತ್ತೀಚೆಗೆ ಘಟಿಸಿದಂಥ ಒಡಿಶಾ ಚಂಡಮಾರುತ. ಹಾಗೇನೆ ಇದನ್ನು ನಿರ್ಲಕ್ಷಿಸಿದರೆ ಅಥವಾ ಸರಿಯಾಗಿ ನಿರ್ವಹಣೆ ಮಾಡದಿದ್ದರೆ, ಸರಿಯಾದ ಸನ್ನದ್ಧ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ಏನೇನು ಹಾನಿಗಳು ಆಗಬಹುದು ಎನ್ನುವುದಕ್ಕೆ ಸ್ಪಷ್ಟ ಉದಾಹರಣೆ ಕಳೆದ ಬಾರಿಯ ಮಡಿಕೇರಿ ಮತ್ತು ಕೇರಳದ ಜಲಪ್ರಳಯ. ಈ ನಿಟ್ಟಿನಲ್ಲಿ ಜಲಪ್ರಳಯವೇ ಆಗಿರಬಹುದು, ಭೂಕುಸಿತ ಆಗಿದ್ದಿರಬಹುದು, ನೆರೆ, ಕೃತಕ ನೆರೆಗಳು ಹಾಗೂ ಚಂಡಮಾರುತ, ಬಿರುಗಾಳಿ, ಈ ಸಂದರ್ಭ ಸ್ಥಿತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ ಇರಬೇಕು ಎನ್ನುವ ಎಲ್ಲ ವಿಚಾರಗಳ ಬಗ್ಗೆ ನಮ್ಮೊಂದಿಗೆ ಚರ್ಚೆಯನ್ನು ನಡೆಸಲಿಕ್ಕಿರುವಂಥ ಶ್ರೀಯುತ ಪ್ರಭಾತ್ ಕಲ್ಕೂರ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರೋಣ. ಆತ್ಮೀಯ ಸ್ವಾಗತ, ನಮಸ್ಕಾರ. ನಮಸ್ತೆ. ಮೊದಲಾಗಿ ಪ್ರಭಾತ್ ಕಲ್ಕೂರವರೇ, ವಿಪತ್ತು ಎಂದರೇನು ಎನ್ನುವುದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಬಹುದೇನು ಅಂತ. ವಿಪತ್ತು ಅಂತೇಳಿ ಹೇಳಿದರೆ, ಒಂದು ಸಮಾಜದಲ್ಲಿ ಯಾವುದಾದ್ರೂ ಒಂದು ಅವಘಡ ಸಂಭವಿಸಿದಾಗ ಆ ಅವಘಡದಿಂದ ಜೀವಹಾನಿ, ಪ್ರಾಣಹಾನಿ, ಪರಿಸರದ ಹಾನಿ, ಆಸ್ತಿಪಾಸ್ತಿಗಳು ನಷ್ಟ ಉಂಟಾಗಿ ಆ ಪ್ರಸ್ತುತ ಸಮುದಾಯ ಅಥವಾ ಸಮಾಜಕ್ಕೆ ಅದರಿಂದ ಕೋಪ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣವಾಗಿ ಹೊರಗಿನಿಂದ ಬೇಕಾಗುವಂಥದ್ದು ಸಹಾಯ ಬೇಕಾಗ್ತದೆ. ಇಂಥ ಒಂದು ಪರಿಸ್ಥಿತಿಯನ್ನು ನಾವು ವಿಪತ್ತು ಅಂತೇಳಿ ಹೇಳಿ ಇದನ್ನು ಸಾಮಾನ್ಯವಾಗಿ ಕರೀತೇವೆ. ಓಕೆ, ವಿವಿಧ ವಿಪತ್ತುಗಳು, ಆಪತ್ತುಗಳು ಯಾವುವು? ಹಾಂ, ಈ ವಿಪತ್ತನ್ನು ಮಾತನಾಡಬೇಕಾದ್ರೆ ಮೊದಲು ನಾವು ಯಾವತ್ತೂ ಕೂಡ ಒಂದು ನೆರೆ ಬಂದರೂ ಕೂಡಲೇ ಅಥವಾ ಪ್ರವಾಹ ಬಂದರೂ ಕೂಡಲೇ ಅದನ್ನು ಡಿಸಾಸ್ಟರ್ ಅಂತ ಕರಿತೇವೆ. ಭೂಕಂಪ ಆದರೂ ಕೂಡಲೇ ಡಿಸಾಸ್ಟರ್ ಅಂತ ಕರಿತೇವೆ. ಹಾಗೆ ಚಂಡಮಾರುತ ಬಂದರೂ ಕೂಡಲೇ ಡಿಸಾಸ್ಟರ್ ಅಂತ ಕರಿತೇವೆ. ಅದು ಆ್ಯಕ್ಚುಲಿ ಫಾಲಸಿ, ಅದೊಂದು ತಪ್ಪು ಕಲ್ಪನೆ. ನೀವೇ ಈಗ ಪ್ರಾರಂಭ ಮಾಡುವಾಗ ಹೇಳಿದ್ರಿ, ಒರಿಸ್ಸಾದಲ್ಲಿ ಇತ್ತೀಚೆಗೆ ಬಂದಿರುವಂಥದ್ದು ಫನಿ ಅನ್ನುವಂಥ ಒಂದು ಚಂಡಮಾರುತ ಏನಿತ್ತು, ಆ ಚಂಡಮಾರುತದ ರಭಸಕ್ಕೆ ಸರಿಸುಮಾರು ನಾವು ತಯಾರಾಗಲಿಲ್ಲ ಇದ್ದರೆ, ಸನ್ನದ್ಧತೆ ಆಗದೇ ಇದ್ದರೆ 1999ರಲ್ಲಿ ಒರಿಸ್ಸಾದಲ್ಲಿ ಸಂಭವಿಸಿದಂತಹ ಸೂಪರ್ ಸೈಕ್ಲೋನ್ ಅಂತ ನಾವೇನು ಕರೆದಿತ್ತು, ಸುಮಾರು 20,000 ಜನ ಸತ್ತೋಗಿದ್ರಲ್ಲ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಜನ ಸತ್ತೋಗ್ಬೇಕಿತ್ತು. ಆದರೆ ಫನಿ ಬಂದ ರಭಸಕ್ಕೆ ಅಲ್ಲಿ ಆಗಿರುವಂಥದ್ದು ಪ್ರಾಣಹಾನಿ ಮತ್ತು ಜೀವಹಾನಿ, ನಾನು ಇದೆರಡನ್ನು ಮಾತ್ರ ತಗೊಳ್ತೇನೆ, ಅದರ ಜೊತೆಗೆ ಆಸ್ತಿ ಪಾಸ್ತಿ ಹಾನಿಗಳು ಸಂಭವಿಸಿದೆ, ಅದು ಬೇರೆ ವಿಚಾರ. ಪ್ರಾಣಹಾನಿ ಮತ್ತು ಜೀವಹಾನಿ ಏನಿದೆ ಅದು ಗಣನೀಯವಾಗಿ ಕಡಿಮೆ ಆಗಿದೆ. ಹಾಗಾಗಿ ನೀವು ಅದನ್ನು ಇವಾಗ ಕೆಲಾಮಿಟಿ ಅಥವಾ ಡಿಸಾಸ್ಟರ್ ಅಂತ ಕರೀಲಿಕ್ಕೆ ಅದು ಸಾಧ್ಯ ಇಲ್ಲ. ಯಾಕಂತೇಳಿ ಹೇಳಿದರೆ ಅದು ಚಂಡಮಾರುತ, ಒಂದು ಪರಿಸರದಲ್ಲಿ ಆಗಿರುವಂಥದ್ದು ವ್ಯತ್ಯಾಸದಿಂದಾಗಿ ಆಗಿರುವಂಥದ್ದು ಒಂದು ಚಂಡಮಾರುತ. ಅದರಿಂದ ಜೀವಹಾನಿ ಅಥವಾ ಸಾವು ಸಂಭವಿಸಲಿಲ್ಲ. ಸೊ ಹಾಗಾಗಿ ನಾವು ಈ ಕಾಲಘಟ್ಟದಲ್ಲಿ ಭಾರತ ದೇಶದಲ್ಲೇ ನಾವು ಏನು ಟೆಸ್ಟ್ ಮಾಡಿ ಪ್ರೂವ್ ಮಾಡಿದ್ದೇವಪ್ಪ ಏನಂತ ಹೇಳಿದ್ರೆ, ಪ್ರತಿಯೊಂದು ಆಪತ್ತು ವಿಪತ್ತಾಗಿ ಪರಿವರ್ತನೆ ಹೊಂದಬೇಕಾಗಿಲ್ಲ. ಹಾಗಾಗಿ ನಾವು ವಿಪತ್ತಿನ ಬಗ್ಗೆ ಒಂದು ಸ್ವಲ್ಪವಾದ ಚಿತ್ರಣ, ಅದು ವಿಪತ್ತಿನ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂಥದ್ದು ಸಮಯ ಇದೀಗ ಬಂದಿದೆ. ನಾನು ಮೊದಲು ಮಾತನಾಡುವಾಗ ಉದಾಹರಣೆ ಕೊಡ್ತಿದ್ದೆ, ಅಮೆರಿಕ ದೇಶದಲ್ಲಿ ಸಂಭವಿಸುವಂಥದ್ದು ಅವಘಡಗಳು, ಅಲ್ಲಿ ಆಗುವಂಥದ್ದು ಆಸ್ತಿ ಪಾಸ್ತಿ ಮತ್ತು ಜೀವಹಾನಿ ನಷ್ಟ ಕಡಿಮೆ ಆಗುವುದನ್ನು ಹೇಳ್ತಾ ಇದ್ದೇವೆ. ನಾವು ಇವಾಗ ಎಲ್ಲಿದ್ದೀವಿ ಅಂದರೆ ಭಾರತ ದೇಶದಲ್ಲೇ ಅದನ್ನಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಕಾಲಘಟ್ಟದಲ್ಲಿ ನಮ್ಮ ಭಾಗದ ಜನ ಈ ವಿಪತ್ತಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಳ್ಳುವುದು ಅತ್ಯವಶ್ಯ. ಸೊ ಒಂದು ವಿಪತ್ತು ಸಂಭವಿಸಬೇಕಾದ್ರೆ ಸಾಮಾನ್ಯವಾಗಿ ಬಹಳ ಮುಖ್ಯವಾಗಿ ನಿಮ್ಗೆ ಒಂದು ಬೇಕಾಗಿರೋದು ಏನಂತೇಳಿ ಹೇಳಿದ್ರೆ ಆಪತ್ತು. ಆಪತ್ತು ಅಂತ ನಾವು ಇದನ್ನು ಇಂಗ್ಲೀಷಲ್ಲಿ ಹಜಾರ್ಡ್ ಅಂತೇಳಿ ಹೇಳಿ ಕರಿತೇವೆ. ಈ ಹಜಾರ್ಡ್ ಅಂದರೆ
ಈ ಸೈಕ್ಲೋನ್ ಒಂದು ಹಜಾರ್ಡ್ ಆಗಿರುತ್ತೆ, ಅತಿಯಾಗಿ ಬಂದಿರುವಂತದ್ದು ಮಳೆ ಮತ್ತು ಪ್ರವಾಹ ಒಂದು ಹಜಾರ್ಡ್ ಆಗಿರುತ್ತೆ, ಅಥವಾ ಭೂಕಂಪ ಇದು ಒಂದು ಹಜಾರ್ಡ್ ಆಗಿರುತ್ತೆ. ಇದು ವಿಪತ್ತಾಗಿ ಪರಿವರ್ತನೆ ಹೊಂದಬೇಕಾದ್ರೆ ಅಲ್ಲಿ ಜೀವಹಾನಿ, ಪ್ರಾಣಹಾನಿ, ಆಸ್ತಿ ಪಾಸ್ತಿಗಳ ನಷ್ಟ ಉಂಟಾಗಬೇಕಾಗಿರ್ತದೆ. ಫಾರ್ ಎಕ್ಸಾಂಪಲ್, ನಾನೊಂದು ಭೂಕಂಪಕ್ಕೆ ಉದಾಹರಣೆಯನ್ನು ಕೊಡ್ತೇನೆ. ನಮ್ಮಲ್ಲಿ ಭೂಕಂಪ ಸುಮಾರು 7 ರಿಕ್ಟರ್ ಸ್ಕೇಲಲ್ಲಿ 7 to 7.5 ಪ್ರಮಾಣದಲ್ಲಿ ಡೆಲ್ಲಿ ಪ್ರದೇಶದಲ್ಲೆಲ್ಲ ಭೂಕಂಪ ಆದರೆ ಸುಮಾರು 100,000+ ಜನ ಸಾವು ನೋವನ್ನು ಅನುಭವಿಸುವಂಥದ್ದು ಸಾಧ್ಯತೆಗಳಿರ್ತವೆ. ಅದೇ ನೀವು ಜಪಾನಲ್ಲಿ ತಗೊಳ್ಳಿ, 7.5 ಎನ್ನುವಂಥದ್ದು ಯಾವುದೇ ಜಗತ್ತಿನಲ್ಲಿ ಸುದ್ದಿಯನ್ನೇ ಮಾಡದೇ ಇರುವಂಥದ್ದು ಭೂಕಂಪ ಆಗಿರ್ತದೆ. ಅಲ್ಲಿ ಯಾರು ಜನ ಸತ್ತೋಗಿರುವುದಿಲ್ಲ, ಆಸ್ತಿ ಪಾಸ್ತಿಗಳ ನಷ್ಟ ಬಹಳ ಕನಿಷ್ಠ ಪ್ರಮಾಣದಲ್ಲಿ ಇರ್ತದೆ. ಸೊ ಇದರರ್ಥ ನಿಮಗೆ ಒಂದು ವಿಪತ್ತು ಆಗಬೇಕಾದ್ರೆ ಆಪತ್ತು ಬೇಕು ಅಥವಾ ಹಜಾರ್ಡ್ ಬೇಕು, ಆದ್ರೆ ಆ ಹಜಾರ್ಡೇ ವಿಪತ್ತಾಗಿ ಪರಿವರ್ತನೆ ಹೊಂದುವುದಿಲ್ಲ. ಆಪತ್ತು ಮತ್ತು ವಿಪತ್ತುಗಳ ನಡುವೆ ಕೆಲವೊಂದು ವ್ಯತ್ಯಾಸ. ಕರೆಕ್ಟ್, ಎಕ್ಸಾಕ್ಟ್ಲಿ. ಈಗ ಆಪತ್ತು, ಈ ಆಪತ್ತು ಅಂತೇಳಿ ಹೇಳಿದ್ರೆ ನಾನು ನಿಮಗೆ ಲಿಸ್ಟ್ ಮಾಡಿದೆ, ಕೆಲವೊಂದು ನ್ಯಾಚುರಲ್ ಹಜಾರ್ಡ್ಸ್ ಇರ್ತವೆ, ಇನ್ನೊಂದು ಅನ್ಯಾಚುರಲ್ ಹಜಾರ್ಡ್ಸ್ ಇರ್ತವೆ. ನ್ಯಾಚುರಲ್ ಹಜಾರ್ಡ್ಸ್ ತಗೊಂಡ್ರೆ ಅದ್ರಲ್ಲಿ 3 ರೀತಿಯಾದಂತಹ ಹಜಾರ್ಡ್ಸ್ ಬರ್ತವೆ. ಒಂದೇನಪ್ಪಾ ಅಂತೇಳಿ ಹೇಳಿದ್ರೆ ಮೆಟೀರಿಯಲಾಜಿಕಲ್ ಅಂದ್ರೆ ಹವಾಮಾನಕ್ಕೆ ಸಂಬಂಧಪಟ್ಟಂತದ್ದು ಆಪತ್ತುಗಳು, ಇನ್ನೊಂದು ಜಿಯೋಲಾಜಿಕಲ್ ಅಂದ್ರೆ ಭೌಗೋಳಿಕವಾಗಿ ಸಂಬಂಧಪಟ್ಟಂತ, ಫಾರ್ ಎಕ್ಸಾಂಪಲ್ ಭೂಕಂಪ ಇರ್ಬೋದು, ಭೂಕುಸಿತಗಳಿರ್ಬೋದು, ಅಥವಾ ಸುನಾಮಿ ಇರ್ಬೋದು, ಇದೆಲ್ಲ ಭೌಗೋಳಿಕವಾಗಿ ಆಗುವಂತದ್ದು ತೊಂದರೆ. ಇನ್ನೊಂದು ಬಯೋಲಾಜಿಕಲ್ ಅಂದ್ರೆ ಜೈವಿಕವಾಗಿ, ಜೈವಿಕವಾಗಿ ಯಾವುದೋ ಒಂದು ಈಗ ನಿಫಾ ಅಂತ ಬರ್ತಾ ಇದೆ ಅದ್ರ ಬಗ್ಗೆ ಜನ. ಸೊ ಇಂಥದ್ದು ಜೈವಿಕವಾಗಿ ಆಗುವಂತದ್ದು 3 ರೀತಿಯಾದಂತ ಆಪತ್ತುಗಳು ಇರ್ತವೆ. ಅದು ಕೂಡ ಆಪತ್ತು. ಆಪತ್ತು ಆಪತ್ತು ವಿಪತ್ತಾಗಿ ಪರಿವರ್ತನೆ ಆಗ್ಬೇಕಂತಿಲ್ಲ. ನೋಡಿ, ನಿಫಾದಲ್ಲಿ 2 ದಿನಕ್ಕಿಂತ ಹಿಂದೆ ಮಾತನಾಡ್ತಾ ಇರುವಂತದ್ದು ಗಾಬಿರಿ ಅಥವಾ ಗಲಿಬಿಲಿ ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ಆ ನಿಫಾವನ್ನ ಟೆಸ್ಟ್ ಮಾಡಿದಾಗ ಅವ್ರ ನಿಫಾ ಅಲ್ಲ ಅಂತ ಹೇಳಿದ್ರು, ಅವರನ್ನ ಐಸೋಲೇಷನ್ ಮಾಡಿದ್ರು, ಹಾಗಾಗಿ ಇದು ಬೇರೆ ಕಡೆಗೆ ಹರಡುವಂತ ಪ್ರಮಾಣ ಕಡಿಮೆ ಆಯ್ತು. ಏನಾಯ್ತು, ಈಗ ನಾವು ನಿಫಾವನ್ನು ಒಂದು ಆಪತ್ತಾಗಿತ್ತು, ಅದನ್ನು ವಿಪತ್ತಾಗಿ ಪರಿವರ್ತನೆ ಹೊಂದಲಿಕ್ಕೆ ನಾವು ಅವಕಾಶವನ್ನ ಕೊಡ್ಲಿಲ್ಲ, ರೈಟ್. ಸೊ ಇನ್ನೊಂದು ಅನ್ಯಾಚುರಲ್ ಆಗಿರುವಂತದ್ದು, ಇದು ಹ್ಯೂಮನ್ ಮೇಡ್ ಅಂದ್ರೆ ಮಾನವ ನಿರ್ಮಿತವಾಗಿ ಆಗಿರುವಂತದ್ದು ಎಲ್ಲದೂ ಇರ್ತದೆ. ಆದ್ರೆ ಯಾವುದೇ ಒಂದು ಆಪತ್ತು ವಿಪತ್ತಾಗಿ ಪರಿವರ್ತನೆ ಹೊಂದಲಿಕ್ಕೆ ಬಹಳ ಮುಖ್ಯವಾಗಿ ಏನ್ ಬೇಕಂತೇಳಿ ಹೇಳಿದ್ರೆ ಆ ಪ್ರದೇಶದ ದುರ್ಬಲತೆ ಅದನ್ನ ನಿರ್ಧಾರ ಮಾಡ್ತದೆ. ಈ ದುರ್ಬಲತೆ ಅಂದ್ರೇನು, ಇದನ್ನ ನಾವು ವಲ್ನರೆಬಿಲಿಟಿ ಅಂತೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್, ನೀವು ಕೇರಳದ ಉದಾಹರಣೆಯನ್ನ ಕೊಟ್ರಿ, ಆಮೇಲೆ ಮಡಿಕೇರಿದ ಉದಾಹರಣೆಯನ್ನ ಕೊಟ್ರಿ. ಸೊ ಇನ್ನು ಕೂಡ ವೈಜ್ಞಾನಿಕವಾಗಿ ಹಲವಾರು ಸಂಶೋಧನೆಗಳು ನಡೀತಾ ಇದ್ದಾವೆ. ಮಡಿಕೇರಿಯಲ್ಲಿ ಆಗಿರುವಂತದ್ದು ಅದು ಮಾನವ ನಿರ್ಮಿತ ಅಲ್ಲ ಅನ್ನೋದನ್ನು ಕೂಡ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಹೇಳಿದ್ದಾರೆ. ಕೆಲವೊಂದು ಅದು ಅದರದ್ದು ಅದು ಪಾರ್ಶಿಯಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಇರ್ಬೋದು, ಆದ್ರೆ ಭೂಕುಸಿತ ಅಲ್ಲಿ ಮಾತ್ರ ಆಗಿದ್ದ ಆಗ್ಲಿಲ್ಲ, ಕಾಡಿನ ಪ್ರದೇಶದಲ್ಲಿ ಕೂಡ ಭೂಕುಸಿತಗಳು ಸಂಭವಿಸ್ತವೆ, ದಟ್ಟಾರಣ್ಯದಲ್ಲಿ ಕೂಡ ಸಂಭವಿಸ್ತವೆ. ಹಾಗಾಗಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಾನವ ನಿರ್ಮಿತ ಆಗಿರ್ಬೋದು, ಇನ್ನೊಂದು ಸ್ವಲ್ಪ ಪ್ರಮಾಣದಲ್ಲಿ ಜಿಯೋಲಾಜಿಕಲಿ ಆಗಿರುವಂತದ್ದು ನೈಸರ್ಗಿಕವಾಗಿರುವಂತದ್ದು ಇರ್ಬೋದು. ಭೂಕುಸಿತ ಬಗ್ಗೆ ಅತಿಯಾದ ಚರ್ಚೆ ಮಾಡೋದು ಬೇಡ, ಯಾಕಂದ್ರೆ ಅದಿನ್ನು ಇನ್ಕನ್ಕ್ಲೂಸಿವ್ ಆಗಿದೆ. ಯಾಕೆ ಆಯ್ತು, ಯಾಕೆ ಆ ಪ್ರಮಾಣದಲ್ಲಾಯ್ತು, ಇದೆಲ್ಲದೂ ಕೂಡ ಇನ್ನೂ ಇನ್ಕನ್ಕ್ಲೂಸಿವ್ ಆಗಿದೆ. ನೀವು ನೆರೆಯನ್ನು ತಕೊಂಡ್ರೆ, ಕಳೆದ ಬಾರಿಯ ಪ್ರವಾಹದಲ್ಲಿ ಯಾರೆಲ್ಲ ಆಪತ್ತಿಗೊಳಗ ಯಾರೆಲ್ಲ ತೊಂದರೆಗೊಳಗಾಗಿದ್ದಾರೆ ಅನ್ನೋದನ್ನು ನೋಡಿದ್ರೆ ಮಡಿಕೇರಿಯನ್ನು ತಗೊಳ್ಳಿ, ಮಂಗಳೂರನ್ನು ತಗೊಳ್ಳಿ, ಉಡುಪಿಯಲ್ಲಿ ತಗೊಳ್ಳಿ. ಮೊದಲಿನ ಬರ್ತಾ ಇರುವಂತ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ, ಸ್ವಲ್ಪ ಏರುಪೇರುಗಳಾಗ್ತವೆ, ಕೆಲವು ವರ್ಷ ಜಾಸ್ತಿ ಆಗ್ತದೆ, ಕೆಲವೊಮ್ಮೆ ಕಡಿಮೆ ಆಗ್ತದೆ. ಬೆಂಗಳೂರನ್ನು ತಗೊಳ್ಳಿ, ಪ್ರತಿ ವರ್ಷ ಬರುವ ಹಾಗೆ ಬರ್ತದೆ, ಕೆಲವೊಮ್ಮೆ ಕಡಿಮೆ ಕೂಡ ಬರ್ತದೆ. ಆದ್ರೆ ಅಲ್ಲಿ ಚಾವೋಸ್ ಕಂಡೀಷನ್ ಕ್ರಿಯೇಟ್ ಆಗ್ತದೆ. ಯಾಕೆ ಆ ಚಾವೋಸ್ ಕ್ರಿಯೇಟ್ ಆಗ್ತದೆ ಅಂತೇಳಿ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನದಿ ತೀರ ಇರುತ್ತಲ್ವ ನಮ್ಮಲ್ಲಿ, ಬಫರ್ ಲ್ಯಾಂಡ್ ಅಂತ ನಾವಿರ್ತೇವೆ. ಆ ಬಫರ್ ಲ್ಯಾಂಡ್ ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ನೋ ಮ್ಯಾನ್ಸ್ ಲ್ಯಾಂಡ್, ಅದು ಯಾರಲ್ಲಿ ವಾಸ ಮಾಡ್ಲಿಕ್ಕೆ ಇರಬಾರ್ದಂತ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಮನೆ ಕಟ್ಟಿದಾಗ ಆ ಪ್ರದೇಶದಲ್ಲಿರುವ ಮನೆಗಳು ದುರ್ಬಲ ಆಗಿರುವಂತದ್ದು ಮನೆಗಳು ಆಗಿರ್ತವೆ. ಇದು ದುರ್ಬಲತೆಗೆ ಒಂದು ಕಾರಣ. ಇನ್ನೊಂದು ಸೊಸೈಟಿಲಿ ಇರುವಂತದ್ದು ನಮ್ದು ಸ್ಟ್ರೇಟ್ ಇರುತ್ತಲ್ವ, ಕೆಲವರು ಚೆನ್ನಾಗಿರೋರು ಚೆನ್ನಾಗಿ ಮನೆ ಕಟ್ಕೊಂಡಿರೋದಕ್ಕೆ ಆಗುತ್ತೆ, ಬಡ ಒಂದು ಮನೆ ಏನಿರುತ್ತೆ ಅದು ಸ್ಟ್ಯಾಂಡರ್ಡ್ ಇರುವುದಿಲ್ಲ, ಆ ಮನೆ ದುರ್ಬಲತೆಗೆ ಒಳಗಾಗಿರ್ತದೆ. ಇನ್ನು ಸೊಸೈಟಿ ಕನ್ಸ್ಟ್ರಕ್ಷನ್ಸ್ ಕೂಡ ಗಟ್ಟಿ ಇರುವುದಿಲ್ಲ, ಅಥವಾ ನಾವು ಮಾಡಿರುವಂತದ್ದು ಒಂದು ಕನ್ಸ್ಟ್ರಕ್ಷನ್ ಸರಿ ಇರೋದಿಲ್ಲ, ಇನ್ನೊಂದು ಅವನು ಆರ್ಥಿಕವಾದ ಮುಗ್ಗಟ್ಟಿನಿಂದ ಅವನಿಗೆ ಚೆನ್ನಾಗಿ ಕಟ್ಕೊಳ್ಳಿಕ್ ಸಾಧ್ಯ ಆಗುದಿಲ್ಲ, ಪ್ಲಾನ್ಡ್ ಹೌಸಸ್ ಇಲ್ಲ. ಇದೆಲ್ಲ ಏನಾಗುತ್ತೆ ಅಂತೇಳಿ ಹೇಳಿದ್ರೆ ದುರ್ಬಲತೆ ಅಂದ್ರೆ ತಗ್ಗು ಪ್ರದೇಶದಲ್ಲಿ ಕಟ್ಕೊಂಡಿರುವಂತದ್ದು ಮನೆ ಇರ್ಬೋದು, ನದಿ ತೀರದಲ್ಲಿ ಎಲ್ಲಿ ಮನೆ ಕಟ್ಟಬಾರ್ದು ಅಂತೇಳಿ ಹೇಳಿರ್ತಾರೆ ಅಲ್ಲಿ ಕಟ್ಕೊಂಡಿರುವಂತದ್ದು ಮನೆ ಇರ್ಬೋದು, ಅಥವಾ ಇನ್ಫೀರಿಯರ್ ಕನ್ಸ್ಟ್ರಕ್ಷನ್ ನೀವು ಹೇಳಿದಾಗೆ ಅಂದ್ರೆ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಅಂತ ಕರಿತೇವೆ, ಅದಕ್ಕೆ ಸರಿಯಾಗಿ ಪ್ರಮಾಣ ಸರಿಯಾಗಿಲ್ಲದೆ ಇರುವಂತದ್ದು ಕಟ್ಕೊಂಡಿರುವಂತದ್ದು ಮನೆ ಇರ್ಬೋದು, ಇದೆಲ್ಲ ಏನಾಗ್ತದೆ ಅಂತೇಳಿ ಹೇಳಿದ್ರೆ ದುರ್ಬಲತೆಗೆ ಕಾರಣ ಆಗ್ತದೆ. ಇದಕ್ಕೆ ಸಣ್ಣ ಎಕ್ಸಾಂಪಲ್ ಕೊಡ್ಬೇಕಂತೇಳಿ ಹೇಳಿದ್ರೆ ಡೆಲ್ಲಿ ಪ್ರದೇಶ ಏನಿದೆಯಲ್ಲ, ಡೆಲ್ಲಿ ಭೂಕಂಪಕ್ಕೆ ಆಗ್ಬಹುದಾದಂತದ್ದು ಹೈ ರಿಸ್ಕ್ ಝೋನ್ ಅಲ್ಲಿ ಬರುತ್ತೆ. ಅಲ್ಲಿ ಭೂಕಂಪ ಆದ್ರೆ 7 to 7.5
ಸುಮಾರು ಒಂದು 10 ಲಕ್ಷ ಸಾಯುವಂಥದ್ದು ಸಾಧ್ಯತೆಗಳಿರ್ತವೆ. 7 ರಿಕ್ಟರ್ ಮಾಪಕದಲ್ಲಿ 7.5 ಅದಕ್ಕೆ ಡೆಲ್ಲಿ ರೆಡಿ ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಆಗ್ತಾ ಇದೆ. ಅದಕ್ಕೆ ಡೆಲ್ಲಿ ತಯಾರಾಗಿದೆಯಾ? ತಯಾರಾಗಲಿಲ್ಲ. ಯಾಕಾಯ್ತು ಹಾಗೆ? ದುರ್ಬಲತೆ. ಯಾವ ದುರ್ಬಲತೆ ಅದು? ನಮ್ದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್, ಸರ್ಕಾರದಿಂದ ಕೊಡಬೇಕಾಗಿರುವಂಥದ್ದು ಕೆಲವೊಂದು ನಾವು ಏನು ಆಕ್ಟ್ಸ್ ಇರ್ತವೆ, ಅದನ್ನು ಸರಿಯಾಗಿ ನಾವು ಫಾಲೋ ಮಾಡದೇ ಇರುವಂಥದ್ದು, ವಯೊಲೇಟ್ ಮಾಡದೇ ಮಾಡುವಂಥದ್ದು, ಸರ್ಕಾರದ ಕಡೆಯಿಂದೂ ತಪ್ಪಿರ್ಬೋದು, ಜನರ ಕಡೆಯಿಂದೂ ತಪ್ಪಿರ್ಬೋದು. ಒಟ್ರಾಶಿಯಾಗಿ ಏನಾಯಿತು, ಬಹಳಷ್ಟು ಜಾಸ್ತಿ ಜನಸಮೂಹ ಇರುವಂಥದ್ದು ಪ್ರದೇಶ ಏನಾಗ್ತದೆ, ಆಗ ದುರ್ಬಲತೆಗೆ ಒಳಗಾಗ್ತದೆ. ಸೊ ಈ ದುರ್ಬಲತೆ ನಮಗೆ ಇದ್ದಾಗ, ಆಪತ್ತಿನ ಪ್ರಮಾಣ ಅಧಿಕವಿದ್ದಾಗ, ಆ ದುರ್ಬಲತೆಯ ಪ್ರಮಾಣ ಕೂಡ ಅಧಿಕವಿದ್ದಾಗ ನಿಮಗೆ ವಿಪತ್ತಾಗುವಂಥದ್ದು ಅಪಾಯ ಏನಾಗ್ತದೆ, ಜಾಸ್ತಿ ಆಗ್ತದೆ. ಆದರೆ ಇದರಿಂದ ನೀವು ದುರ್ಬಲತೆ ಇದ್ದು ಆಪತ್ತಿನ ಪ್ರಮಾಣ ಕೂಡ ಜಾಸ್ತಿ ಇದ್ರು ಸ್ವಲ್ಪ ಪ್ರಮಾಣದಲ್ಲಿ ನೀವು ಅದನ್ನ ಕೋಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದು ಹೇಗಪ್ಪ ಅಂತೇಳಿ ಹೇಳಿದ್ರೆ ನಮ್ಮ ಸಾಮರ್ಥ್ಯದ ಮೇಲೆ ನಿರ್ಧಾರ ಆಗಿರ್ತದೆ. ಇದು ಏನಿದು ನಮ್ದು ಸಾಮರ್ಥ್ಯ? ಸಾಮರ್ಥ್ಯ ಅಂತೇಳಿ ಹೇಳಿದ್ರೆ ಮೊದಲನೇದಾಗಿ ನಮ್ದು ಜೀವವನ್ನು ಉಳಿಸ್ಲಿಕ್ಕೆ ನಮ್ಗೆ ಏನಾದ್ರೂ ಕೌಶಲ್ಯವನ್ನು ನಾವು ತಿಳ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ನಂಗೆ ಗೊತ್ತಿದ್ರೆ, ಅಥವಾ ನಾನೇನಾದ್ರೂ ಒಂದು ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಕಿಟ್ ಅಂತ ಒಂದು ರೆಡಿ ಮಾಡ್ಕೊಂಡ್ರೆ, ಒಂದು ಸಣ್ಣದ ಕಿಟ್ ಇಟ್ಕೊಂಡ್ರೆ ಏನಾದ್ರೂ ಅರ್ಲಿ ವಾರ್ನಿಂಗ್ ಕೊಟ್ಟಾಗ ನಾನು ಸೀದಾ ಹೋಗ್ಬಿಡುವಂಥದ್ದು. ಎತ್ತರದಲ್ಲಿ ಹೇಳ್ತಾ ಇರುವುದು ವಿಪತ್ತಿನಲ್ಲಿ ವೈಯಕ್ತಿಕ ಸಾಮರ್ಥ್ಯದ ಬಗ್ಗೆ. ವೈಯಕ್ತಿಕ ಸಾಮರ್ಥ್ಯ, ಕೌಟುಂಬಿಕವಾದ ಸಾಮರ್ಥ್ಯ, ಸರ್ಕಾರದ ವ್ಯವಸ್ಥೆಯ ಸಾಮರ್ಥ್ಯ, ಸಮುದಾಯದ ಸಾಮರ್ಥ್ಯ, ಇದೆಲ್ಲದು ಸೇರಿ ಸಾಮರ್ಥ್ಯ ಅಂತ ಹೇಳ್ತೇವೆ. ವೈಯಕ್ತಿಕ ಸಾಮರ್ಥ್ಯ ಅಂದ್ರೆ ನನ್ನಲ್ಲಿರುವಂತ ಸ್ಕಿಲ್ಸ್ ಇರ್ಬೋದು. ಕೌಟುಂಬಿಕವಾದ ಸಾಮರ್ಥ್ಯ ಅಂತ ಹೇಳಿದ್ರೆ ಇಡೀ ಕುಟುಂಬ ಒಂದು ವಿಪತ್ತಾದ್ರೆ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಅರ್ಲಿ ವಾರ್ನಿಂಗ್ ಕೊಟ್ರು, ಫಾರ್ ಎಕ್ಸಾಂಪಲ್ ಉಡುಪಿಲಿ ನಾಳೆ ಏನೋ ತುಂಬಾ ಮಳೆ ಬರ್ತಾ ಇದೆ, ತಗ್ಗು ಪ್ರದೇಶದಲ್ಲಿ ಬೆಣ್ಣೆ ಕುದ್ರಲ್ಲಿ ಏನೋ ಒಂದಿಷ್ಟು ಜನರಿಗೆ ತೊಂದರೆ ಆಗುವಂತದ್ದು ಸಾಧ್ಯತೆಗಳಿರ್ತವೆ. ಜಿಲ್ಲಾಡಳಿತ ಹೇಳ್ತದೆ ನೀವು ಅಲ್ಲಿಂದ ಬೇಗ ತೆರವುಗೊಳಿಸಿ ಎತ್ತರದ ಪ್ರದೇಶಕ್ಕೆ ಹೋಗ್ಬೇಕಂತ. ಆ ಎತ್ತರ ಪ್ರದೇಶದಲ್ಲಿ ಸಂಪೂರ್ಣ ಕುಟುಂಬ ಅಲ್ಲಿರುವಂತ ಜಾನುವಾರುಗಳನ್ನ ಬೇರೆ ಕಡೆ ಕಟ್ಟಿ, ಅವರಲ್ಲಿರುವಂತದ್ದು ಅಗತ್ಯ ಇರುವ ವಸ್ತುಗಳನ್ನ ಒಂದು ಕಿಟ್ ತರ ಮಾಡಿಕೊಂಡು ಇಡೀ ಕುಟುಂಬ ಸುಸಜ್ಜಿತವಾಗಿ ಒಂದು ಎತ್ತರದ ಪ್ರದೇಶಕ್ಕೆ ಹೋದ್ರೆ ಅವ್ರ ಜೀವ ಉಳಿಯಿತು, ಮನೇಲಿರುವಂತ ಜಾನುವಾರಿನ ಜೀವ ಉಳಿಯಿತು, ಅದ್ರ ಜೊತೆಗೆ ಬೇಕಾಗಿರುವಂತದ್ದು ಅಗತ್ಯ ಸಾಮಾನು ಕೂಡ ಅವ್ರ ಹತ್ರ ಇರುತ್ತೆ. ಇದು ಕೌಟುಂಬಿಕವಾಗಿ ಆಯ್ತು. ಇನ್ನು ಸಮುದಾಯ, ಸಮುದಾಯದಲ್ಲಿ ಅಂತೇಳಿ ಹೇಳಿದ್ರೆ ನೋಡಿ, ನಾವು ಸಮುದಾಯದಲ್ಲಿ ಯಾವಾಗ್ಲೂ ಕೂಡ ಅಸಮಾನತೆ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ತೇವೆ. ಈ ಅಸಮಾನತೆ ಕೂಡ ನಾನು ಹೇಳೋದು ಒಂದು ಶಕ್ತಿ ಸಮುದಾಯದ. ಯಾಕಂತೇಳಿ ಹೇಳಿದ್ರೆ ನಮ್ಮಲ್ಲಿ ವಿಕಲಚೇತನರು ಇರ್ತಾರೆ, ಹೈಲಿ ಕ್ವಾಲಿಫೈಡ್ ಇರ್ತಾರೆ. ಸೊ ಅದ್ರ ಜೊತೆಗೆ ನಿಮ್ಮಲ್ಲಿ ಎಕ್ಸಲೆಂಟ್ ಸ್ಕಿಲ್ಸ್ ಇರೋರು ಅನ್ಎಜುಕೇಟೆಡ್ ಕೆಲಸ ಕೆಲವರು ಕೂಡ ಇರ್ತಾರೆ. ಸೊ ಇದೆಲ್ಲ ನೋಡಿ, 5 ಬೆರಳನ್ನು ನಾವು ನೋಡುವಾಗ ಎಲ್ಲ ಮೇಲೆ ಕೆಳಗೆ ಇರ್ತದೆ, ಬಟ್ ಜೊತೆ ಮಾಡಿದಾಗ ಒಂದಾಗ್ತದೆ. ಇದು ಆಕ್ಚುಲಿ ಸಮಾಜ. ನಾವು ಇದನ್ನು ಪಾಸಿಟಿವ್ ಆಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ರಸ್ತೆಯಲ್ಲಿ ಯಾರಾದರೂ ಒಬ್ರು ಕಾರ್ಪೆಂಟರ್ ಇದಾರಂತ ತಿಳ್ಕೊಳ್ಳಿ, ಅದು ಪಾಸಿಟಿವ್. ಅವರಿಗೆ ಬೇರೆ ಸ್ಕಿಲ್ಸ್ ಇಲ್ಲದೆ ಇರ್ಬೋದು, ಅವ್ರ ಮನೆಯಲ್ಲಿ ಮರ, ನೀವು ಹೋಗ್ತಾ ಇರಬೇಕಾದ್ರೆ ಮರ ಏನಾದ್ರೂ ಬಿದ್ರೆ ಮರವನ್ನು ಕಡ್ದು ತೆಗೆದುಕೊಂಡು ಹೋಗುವಂಥದ್ದು ಇಕ್ವಿಪ್ಮೆಂಟ್ಸ್ ಅವ್ರ ಹತ್ರ ಇರ್ತದೆ. ಯಾರೋ ಒಬ್ರು ಇಲೆಕ್ಟ್ರಿಷಿಯನ್ ಇರ್ತಾರೆ ನಮ್ಮ ರಸ್ತೆಯಲ್ಲಿ, ಆ ಇಲೆಕ್ಟ್ರಿಷಿಯನ್ ಹತ್ರ ಅವರದ್ದೇ ಸ್ಟ್ರೆಂತ್ ಇರುತ್ತೆ ಇಕ್ವಿಪ್ಮೆಂಟ್ ಬೇಕಾಗಿರುವಂಥದ್ದು. ಒಬ್ರು ನರ್ಸ್ ಇರ್ತಾರೆ ಆರೋಗ್ಯ ಸಮಸ್ಯೆ ಇದ್ದಾಗ. ಸೊ ಈ ಸಮುದಾಯ ಜಾಸ್ತಿ ಏನು ಮಾಡೋದು ಬೇಡ. ನಮ್ಮ ನಮ್ಮ ಊರಲ್ಲಿ ಯಾವ್ದಾವ್ದು ಸೋರ್ಸಸ್ ಇದಾವೆ ನಮ್ಮ ಹತ್ರ, ಹ್ಯೂಮನ್ ರಿಸೋರ್ಸ್, ಅದನ್ನೊಂದು ಪಟ್ಟಿ ಮಾಡಿದ್ರೆ ಈ ವಿಪತ್ತು ನಿರ್ವಹಣೆಯ ಸಂದರ್ಭದಲ್ಲಿ ಏನಿದೆಯಲ್ಲ, ಜೀವ ಹಾನಿ, ಪ್ರಾಣ ಹಾನಿ ಮತ್ತೆ ಬೇರೆ ಹಲವಾರು ಹಾನಿಗಳನ್ನ ತಗ್ಗಿಸ್ಲಿಕ್ಕೆ ಕ್ರೋಢೀಕರಣಗೊಳಿಸಿ ಕೆಲಸ ಮಾಡಿದಾಗ ಅದು ಸಾಧ್ಯ ಇರ್ತದೆ. ಇದು ಸಮುದಾಯದ ಸಾಮರ್ಥ್ಯ. ಇನ್ನೊಂದು ಸರ್ಕಾರದ ಸಾಮರ್ಥ್ಯ. ಈ ಸರ್ಕಾರದ ಸಾಮರ್ಥ್ಯ ಅಂತೇಳಿ ಹೇಳಿದ್ರೆ, ಸರ್ಕಾರ ಅವರನ್ನು ಎತ್ತರದ ಪ್ರದೇಶಕ್ಕೆ ಕರ್ಕೊಂಡು ಬಂದ್ರೆ ಎಷ್ಟು ಶೆಲ್ಟರ್ ಅನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅವರು, ಅಥವಾ ಎತ್ತರದ ಪ್ರದೇಶಕ್ಕೆ ಕರ್ಕೊಂಡು ಬರಲಿಕ್ಕೆ ಮುನ್ಸೂಚನೆಯನ್ನು ಕೊಡಲಿಕ್ಕೆ ಆ ಸಂವಹನವನ್ನು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಪಡಿಸ್ಕೊಂಡಿದ್ದಾರೆ, ಇದು ಕೂಡ ಬಹಳ ಮುಖ್ಯವಾಗಿರ್ತದೆ. ಅದ್ರ ಜೊತೆಗೆ ಸರ್ಕಾರದಲ್ಲಿ ನಾವು ಇವತ್ತಿನ ದಿವಸ ತುಂಬಾ ಇನ್ಶೂರೆನ್ಸ್ಗಳ ಬಗ್ಗೆ ಮಾತಾಡ್ತೇವೆ, ಕ್ರಾಪ್ ಇನ್ಶೂರೆನ್ಸ್ ಅಂತ ಮಾತಾಡ್ತೇವೆ, ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಅಂತ ಮಾಡ್ತೇವೆ. ಇದನ್ನೆಲ್ಲ ಸಬ್ಸಿಡಿ ಕೊಟ್ರೆ, ಕ್ರಾಪ್ ಇನ್ಶೂರೆನ್ಸ್ ಎಲ್ಲ ಜನರು ಮಾಡ್ಕೊಂಡ್ರೆ, ಅಥವಾ ಜಾನುವಾರುಗಳ ಮೇಲೆ ಸಬ್ಸಿಡಿಯೊಂದಿಗೆ ಜನ ಜಾನುವಾರ ಮೇಲೆ ಇನ್ಶೂರೆನ್ಸ್ ಮಾಡ್ಕೊಂಡ್ರೆ, ಮುಂದಿನ ದಿನಗಳಲ್ಲಿ ಅವನಿಗೆ ಜೀವನೋಪಾಯದಿಂದ ಆಗುವಂಥದ್ದು ಕಷ್ಟ ಇರ್ತದಲ್ಲ, ಆ ಜೀವನೋಪಾಯದಿಂದ ಆಗುವಂಥದ್ದು ಕಷ್ಟವನ್ನು ಸ್ವಲ್ಪ ಪ್ರಮಾಣದಲ್ಲಿ ಭರಿಸ್ಲಿಕ್ಕೆ ಅವನ ಹತ್ರ ಸಾಮರ್ಥ್ಯ ಇರ್ತದೆ, ಸರ್ಕಾರ ಮತ್ತು ಜನ ಇಬ್ರು ಜೊತೆಗೆ. ನಾವು ಯಾವತ್ತೂ ಕೂಡ ಈ ವಿಪತ್ತನ್ನು ಒಂದೇ ಡೈಮೆನ್ಷನ್ ಅಲ್ಲಿ ಜಾಸ್ತಿ ನೋಡ್ತೇವೆ. ಯಾವಾಗ ಇದು ಸುದ್ದಿ ಮಾಡ್ತದೆ ಅಂತೇಳಿ ಹೇಳಿದ್ರೆ, ಜನರಿಗೆ ತುಂಬಾ ತೊಂದರೆ ಆದಾಗ ಇದು ರಾಜ್ಯದಾದ್ಯಂತ ಅಥವಾ ದೇಶದಾದ್ಯಂತ ಸುದ್ದಿ ಮಾಡ್ತದೆ. ಆದರೆ ನೆನ್ಪಿಟ್ಕೊಳ್ಳಿ, ಪ್ರತಿ ವರ್ಷ ಜನ ಮತ್ತು ಜಾನುವಾರುಗಳಿಗೆ ಹಾನಿ ಆಗದೆ ಅಗಾಧ ಪ್ರಮಾಣದಲ್ಲಿ ಆಸ್ತಿ ಮತ್ತೆ ನಮ್ದು ಕ್ರಾಪ್ ವ್ಯವಸಾಯ ಇದೆಲ್ಲದಕ್ಕೂ ನಷ್ಟವನ್ನ ಮಾಡ್ತದೆ. ನೀವು ಈ ವರ್ಷ ತಗೊಳ್ಳಿ, ಡ್ರೌಟ್ ಬರ ಏನಿದೆ ರಾಜ್ಯದಾದ್ಯಂತ ಬರ ಬಹಳ ದೊಡ್ಡ ತೊಂದರೆಯನ್ನ ಮಾಡ್ತಾ ಇದೆ. ಇದ್ರದ್ದು ಇನ್ಡೈರೆಕ್ಟ್ ಇಂಪ್ಯಾಕ್ಟ್ ಎಲ್ಲಿ ಗೊತ್ತಾಗುತ್ತೆ ಅಂತೇಳಿ ಹೇಳಿದ್ರೆ, ಬರ ಬಂದಾಗ ನೀರಿನ ತೊಂದರೆ ಇರ್ತದೆ, ಆಹಾರದ ತೊಂದರೆ ಇರ್ತದೆ,
ಆಹಾರ ನೀರಿನ ಸಮಸ್ಯೆ ಅನ್ನುವಂಥದ್ದು ಪ್ರತಿದಿನ ಚಿಕ್ಕ ಮಕ್ಕಳು, ಮಹಿಳೆಯರು, ಗರ್ಭಿಣಿ ಸ್ತ್ರೀಯರು ಇವರದೆಲ್ಲ ಆಹಾರ ತೆಗೆದುಕೊಳ್ಳೋ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಮಾಡ್ತದೆ. ಅದರಿಂದ ಇದು ಎಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತೇಳಿ ಹೇಳಿದ್ರೆ, ಗ್ರಾಜ್ಯುಯಲಿ ನಾವು ಅಪೌಷ್ಟಿಕತೆ ಅಂತೇಳಿ ಹೇಳ್ತೇವಲ್ಲ, ಆ ಅಪೌಷ್ಟಿಕತೆಗೆ ಇದು ಕಾರಣ ಮಾಡ್ತದೆ. ನಾವು ಯಾವಾಗ ನೋಡ್ತೇವೆ ಅಂದ್ರೆ ವಿಪತ್ತು ಅಂತೇಳಿ ಹೇಳಿ, ಯಾವಾಗ ಪ್ರಾಣಹಾನಿ ಮತ್ತೆ ಜೀವಹಾನಿ ತುರ್ತಾಗಿ ಆಗುತ್ತೆ, ಒಂದು ಇನ್ಸಿಡೆನ್ಸ್ ಅಲ್ಲಿ ಸುಮಾರು ಜನ ಸತ್ತೋದ್ರು, ಅವಾಗ ಮಾತ್ರ ನಾವು ಯೋಚನೆ ಮಾಡ್ತೇವೆ. ಬಟ್ ಇಂಡೈರೆಕ್ಟ್ ಆಗಿರುವಂತದ್ದು ಲಾಸ್ಗಳ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡುದಿಲ್ಲ, ಅದು ಸುದ್ದಿ ಕೂಡ ಆಗುದಿಲ್ಲ. ಹಾಗಾಗಿ ಈ ಕಾಲಘಟ್ಟದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ತುಂಬಾ ಜೀವಹಾನಿ ಪ್ರಾಣಹಾನಿ ಆಗುವಂತದ್ದು ಸಾಧ್ಯತೆಗಳು ಇಲ್ಲದೆ ಇರಬಹುದು, ಆದ್ರೆ ಇಂಡೈರೆಕ್ಟ್ ಆಗಿ ಬೇರೆ ಬೇರೆ ರೀತಿಯಾದಂತದ್ದು ಲಾಸ್ ಆಗುವಂತದ್ದು ಸಾಧ್ಯತೆಗಳು ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಕುಟುಂಬ, ಸಮುದಾಯ ಮತ್ತು ಸರ್ಕಾರ ಇವರೆಲ್ಲರೂ ಕೂಡ ಅವರವರ ಸಾಮರ್ಥ್ಯವನ್ನ ಧಾರಣೆ ಮಾಡ್ಕೊಳ್ಳೋದ್ರಿಂದ, ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಆಗುವಂತದ್ದು ಆಪತ್ತು ಮತ್ತು ದುರ್ಬಲತೆಯಿಂದ ಆಗುವ ಹಾನಿ ಪ್ರಮಾಣ ಏನಿದೆಯಲ್ಲ ಅದನ್ನ ನಮ್ಮ ಹತ್ರ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಈಗ ವಿಪತ್ತು ಅಂತೇಳಿ ಹೇಳಿದ್ರೆ, ಒಂದು ವಿಪತ್ತಾಗ್ಲಿಕ್ಕೆ ಆಪತ್ತು ಅಂತ ಇರಬೇಕು, ಅಂದ್ರೆ ಹಜಾರ್ಡ್ ಆ ಪ್ರದೇಶದಲ್ಲಿ, ಅದಕ್ಕೆ ದುರ್ಬಲತೆ ಇರಬೇಕು. ಆ ಹಜಾರ್ಡ್ ಇಂಟು ವಲ್ನರೆಬಿಲಿಟಿ ಅಂದ್ರೆ ಆಪತ್ತು ಗುಣಿಸು ದುರ್ಬಲತೆ ಡಿವೈಡೆಡ್ ಬೈ ಯಾವ್ದಂತೇಳಿ ಹೇಳಿದ್ರೆ ಸಾಮರ್ಥ್ಯ. ಇದು ವಿಪತ್ತಿನ ಒಂದು ಅಪಾಯ ಅಂತ ನಾವೇನ್ ಹೇಳ್ತೇವಲ್ಲ, ಯಾವ ಪ್ರಮಾಣದಲ್ಲಿ ಅದನ್ನ ಇದು ನಿರ್ಧಾರ ಡಿಸೈಡ್ ಮಾಡ್ತದೆ, ವಿಪತ್ತಿನ ಮುನ್ಸೂಚನೆಯನ್ನು ಮತ್ತು ಅದರ ಪರಿಣಾಮವನ್ನ. ಕರೆಕ್ಟ್, ಎಕ್ಸಾಕ್ಟ್ಲಿ. ಇದೆಲ್ಲ ಈ ಸಾಮರ್ಥ್ಯ ಧಾರಣೆ ವಿಪತ್ತು ಬಂದ ಮೇಲೆ ಮಾಡ್ಲಿಕ್ಕೆ ಆಗುದಿಲ್ಲ, ಸಾಮರ್ಥ್ಯ ಧಾರಣೆಯನ್ನು ನಾವು ಮುಂಚಿತವಾಗಿಯೇ ಮಾಡ್ಕೊಂಡು ಬರ್ಬೇಕು. ಪ್ರತಿ ಹಂತದ ಸಾಮರ್ಥ್ಯ ಧಾರಣೆ, ವಿಪತ್ತು ನಿರ್ವಹಣೆಯ ನಮ್ಮ ಸಾಮರ್ಥ್ಯವನ್ನ ನಾವು ಅರಿಯುವುದು ಹೇಗೆ, ವಿಪತ್ತಿನ ಸಾಮರ್ಥ್ಯವನ್ನ ನಾವು ಇದು ಹಲವಾರು ಹಂತಗಳಲ್ಲಿ ನೀವು ಸಾಮರ್ಥ್ಯವನ್ನ ನಿರ್ಧಾರ ಮಾಡ್ಲಿಕ್ಕೆ ಆಗ್ತದೆ. ಒಂದು ವೈಯಕ್ತಿಕವಾಗಿ, ಎರಡನೇದು ಕೌಟುಂಬಿಕವಾಗಿ ನಾನು ಹೇಳಿರುವಂತದ್ದು. ಈಗ ಸಣ್ಣದ ಎಕ್ಸಾಂಪಲ್, ಒಂದು ಕುಟುಂಬ ತಗೊಳ್ಳೋಣ. ಈ ಕುಟುಂಬದಲ್ಲಿ ನನ್ನ ಸಾಮರ್ಥ್ಯವನ್ನು ನಾನು ಅರಿಬೇಕಾದ್ರೆ ನಾನು ಹಜಾರ್ಡ್ ರಿಸ್ಕ್ ವಲ್ನರೆಬಿಲಿಟಿ ನಂಗೆ ಗೊತ್ತಿರ್ಬೇಕು, ನನ್ನ ಮನೆ. ಈಗ ಜಿಲ್ಲೆದು ಒಂದು ಸಾಮರ್ಥ್ಯವನ್ನು ನಾನು ತಿಳ್ಕೊಳ್ಬೇಕಾದ್ರೆ ನಂದು ಜಿಲ್ಲೆಯಲ್ಲಿ ಯಾವ ಹಜಾರ್ಡ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಈಗ ಉಡುಪಿಯನ್ನ ತಗೊಳ್ಳಿ. ಉಡುಪಿ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಅಂದ್ರೆ, ಈಗ ಜಿಲ್ಲೆಯಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಯೋಜನೆ ಅಂತ ಇರುತ್ತೆ, ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಇರುತ್ತೆ. ಅಷ್ಟು ಡೀಟೇಲ್ ನಾನು ನೋಡ್ಲಿಲ್ಲ ಅದನ್ನ, ಅಷ್ಟು ಡೀಟೇಲ್ ನಾಕ್ ಹೋಗೋದು ಬೇಡ. ಉಡುಪಿ ಜಿಲ್ಲೆಯ ಭೌಗೋಳಿಕವಾಗಿ ನಮಗೆ ಪರಿಚಯ ಇರುವುದ್ರಾಗ ಉಡುಪಿ ಜಿಲ್ಲೆ ತಕೊಂಡ್ರೆ, ಉಡುಪಿಲಿ ಯಾವ್ದೆಲ್ಲ ಹಜಾರ್ಡ್ ಆಗ್ಬಹುದು, ಒಂದು ಮಳೆಗಾಲ ಮಳೆ ಜಾಸ್ತಿ ಅತಿಯಾಗಿ ಬಂದು ಪ್ರವಾಹ ಬರುವಂತಹ ಸಾಧ್ಯತೆಗಳು ಇರ್ತವೆ. ನಮ್ಮಲ್ಲಿ ವೆಸ್ಟರ್ನ್ ಘಾಟ್ ರೀಜನ್, ಕಾರ್ಕಳ ತಾಲೂಕು ಹತ್ರ ಕುಂದಾಪುರದಲ್ಲಿ ಉದ್ದಕ್ ಬರುತ್ತೆ, ಅಲ್ಲಿ ಏನಾಗ್ಬಹುದು, ಲ್ಯಾಂಡ್ ಸ್ಲೈಡ್ ಆಗುವಂತದ್ದು ಸಾಧ್ಯತೆಗಳು ಇರ್ತವೆ, ಭೂಕುಸಿತ ಆಗುವಂತದ್ದು ಸಾಧ್ಯತೆಗಳು ಇರ್ತವೆ. ಇನ್ನು ಮೂರನೇದು ಭೂಕಂಪ, ಮಾಡರೇಟ್ ರಿಸ್ಕ್ ಝೋನ್ ಅಲ್ಲಿ ಬರುತ್ತೆ ಇದು. ಸೊ ಈ ಭಾಗದಲ್ಲಿ 2012 ಒಂದು ಸಣ್ಣ ಕಂಪನ ಅನುಭವ ಆಗಿದೆ, ಭೂಕಂಪ ಆಗುವಂತದ್ದು ಸಾಧ್ಯತೆಗಳು ಇರ್ತವೆ. ಆಮೇಲೆ ನಮ್ಮಲ್ಲಿ ಅರಬ್ಬಿ ಸಮುದ್ರ ತೀರ ಏನಿದೆ, ಆಕ್ಚುಲಿ ಇದು ಸೇಫರ್ ಝೋನ್. ನೀವು ಆಚೆಗೆ ಕಂಪೇರ್ ಮಾಡಿದ್ರೆ, ತಮಿಳ್ನಾಡಿಗೆಲ್ಲ ಕಂಪೇರ್ ಮಾಡಿದ್ರೆ ನಾವು ಸೇಫರ್, ಬಟ್ ಸ್ಟಿಲ್ ನಮ್ಮಲ್ಲಿ ಚಂಡಮಾರುತ ಬರುವಂತದ್ದು ಸಣ್ಣ ಪ್ರಮಾಣದ ಒಂದು ಸಾಧ್ಯತೆಗಳು. ಸೈಕ್ಲಾನ್, ಲಾಸ್ಟ್ ಟೈಮ್ ಒಂದು ಅಲರ್ಟ್ ಬಂದಿತ್ತು, ಸೈಕ್ಲಾನ್ ಬರುವಂತದ್ದು ಸಾಧ್ಯತೆಗಳು ಇರ್ತವೆ. ಇದು ನ್ಯಾಚುರಲ್ ಆಗಿರುವಂತದ್ದು ಬಹಳ ಮುಖ್ಯ ಬಂದ್ರೆ, ಇನ್ನು ಅನ್ಯಾಚುರಲ್ ಆಗಿರುವಂತದ್ದು ಹಜಾರ್ಡ್ ನೀವು ಪಟ್ಟಿ ಮಾಡಿದ್ರೆ, ನಮ್ಮಲ್ಲಿ ನ್ಯಾಷನಲ್ ಹೈವೇ ಇದೆ, ಸ್ವಲ್ಪ ಅವೈಜ್ಞಾನಿಕವಾಗಿ ಕೂಡ ಅದು ಇದೆ. ಸೊ ಇಲ್ಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗುವಂತದ್ದು ಸಂಖ್ಯೆ ಇಲ್ಲಿ ತುಂಬಾ ಜಾಸ್ತಿ ಇರ್ಬೋದು. ನಮ್ಮಲ್ಲಿ ಟೆಂಪಲ್ಸ್ ಇದಾವೆ ತುಂಬಾ, ಜನ ನಿಬಿಡ ಆಗ್ತದೆ ಯಾವಾಗ ಸೀಸನ್ ಅಲ್ಲಿ, ಆ ಸಂದರ್ಭದಲ್ಲಿ ಸ್ಟ್ಯಾಂಪೀಡ್ ಅಂದ್ರೆ ನೂಕು ನುಗ್ಗು ಆಗುವಂತದ್ದು, ಕಾಲ್ ತುಳಿತ ಆಗುವಂತದ್ದು ಸಾಧ್ಯತೆಗಳು ಇರ್ತವೆ. ಕೆಲವೊಂದು ಇಂಡಸ್ಟ್ರೀಸ್ ನಮ್ಮಲ್ಲಿ ಇದಾವೆ, ಆ ಇಂಡಸ್ಟ್ರಿಯಲ್ ಹಜಾರ್ಡ್ ಕೂಡ ಆಗುವಂತದ್ದು ಸಾಧ್ಯತೆಗಳು ಇರ್ತವೆ. ಸೊ ಹಾಗಾಗಿ ಇದು ನಾನು ಒಂದು ಓವರ್ ವ್ಯೂ ಅಲ್ಲಿ ಪಟ್ಟಿ ಮಾಡಿರುವಂತದ್ದು. ಈಗ ನಾವು ಹಜಾರ್ಡ್ ಅನ್ನು ಪಟ್ಟಿ ಮಾಡಿತ್ತೀಗ, ನಮ್ಮ ಜಿಲ್ಲೆಯಲ್ಲಿ ಆಗುವಂತದ್ದು ಆಪತ್ತುಗಳು ಏನಿದಾವೆ ಅನ್ನೋದ್ರ ಬಗ್ಗೆ ಪಟ್ಟಿ ಮಾಡ್ತೀವಿ. ಈ ಪಟ್ಟಿ ಮಾಡಿದಾಗ ಈ ಹಜಾರ್ಡ್ಗೆ ನಮ್ಮಲ್ಲಿ ದೌರ್ಬಲ್ಯತೆ ಏನಿದೆ ಅಂತದ್ದು ಕೂಡ ನಾವು ಪಟ್ಟಿ ಮಾಡ್ಬೇಕು, ನಾವೇ ತಿಳಿಬೇಕು. ಈ ದೌರ್ಬಲ್ಯತೆ ಏನಿದೆ ನಮ್ಮಲ್ಲಿ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಬಗ್ಗೆ ಹೇಳಿದೆ, ನ್ಯಾಷನಲ್ ಹೈವೇ ಅಷ್ಟು ಚೆನ್ನಾಗಿಲ್ಲ, ಫ್ಲೈಓವರ್ಸ್ ಎಲ್ಲ ಇಲ್ಲ, ಈಗ ಏನು ನಮ್ದು ದೌರ್ಬಲ್ಯತೆ, ಹೈವೇ ಚೆನ್ನಾಗಿಲ್ಲ, ಅದರಿಂದ ಹಲವಾರು ತೊಂದರೆಗಳಾಗುವಂತದ್ದು ಸಾಧ್ಯತೆಗಳಿದೆ, ಇದು ನಮ್ದು ದೌರ್ಬಲ್ಯತೆ ಅಲ್ವಾ. ಸೊ ಹೀಗೆ ಪ್ರವಾಹ ಬಂತು, ಪ್ರವಾಹ ಬಂದಾಗ ನದಿ ತೀರದಲ್ಲಿ ಇರುವಂತದ್ದು ಮನೆ, ಅದು ಫಿಸಿಕಲ್ ದೌರ್ಬಲ್ಯತೆ, ಅರ್ಥ ಆಯ್ತಲ್ವಾ. ಸೊ ಇನ್ನು ಭೂಕುಸಿತ ಆಗುವಾಗ ಬೆಟ್ಟದ ಕೆಳಗೆ ಇರುವಂತದ್ದು ಮನೆ ಅಥವಾ ಕಟ್ಟಡಗಳು, ಇದು ಫಿಸಿಕಲ್ ದೌರ್ಬಲ್ಯತೆ. ಈ ದೌರ್ಬಲ್ಯತೆಯನ್ನ ನಾವು ಪಟ್ಟಿ ಮಾಡ್ಕೊಂಡಾಗ ನಮ್ಗೆ ಇದಕ್ಕೀಗ ಯಾವ ಸಾಮರ್ಥ್ಯ ಬೇಕು ಇದನ್ನ ನಮ್ಗೆ ಗೊತ್ತಾಗ್ತದೆ. ಈ ಸಾಮರ್ಥ್ಯ ಏನು, ಭೂಕುಸಿತ, ಭೂಕುಸಿತ ಏನಾದ್ರೂ ಕಾರ್ಕಳ ಪ್ರದೇಶದಲ್ಲಾದ್ರೆ, ಭೂಕುಸಿತ ಆಗ್ಬೇಕಾದ್ರೆ
ಜಿಲ್ಲಾಡಳಿತ, ಈಗ ಒಂದೊಂದೇ ಹಂತದಿಂದ ಹೋಗುವ, ಜಿಲ್ಲಾಡಳಿತ ಭೂ ಕುಸಿತ ಆಗುವಾಗ ಏನಾದರೂ ಮುನ್ಸೂಚನೆಯನ್ನು ಅಲ್ಲಿ ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಪೂರ್ವಭಾವಿಯಾಗಿ ಅದರಲ್ಲಿ ಎರಡು ಬರುತ್ತೆ, ಒಂದು ಅಲರ್ಟ್, ಇನ್ನೊಂದು ವಾರ್ನಿಂಗ್ ಅಂತ. ಅಲರ್ಟ್ ಅಂದ್ರೆ ರೇಡಿಯೋದಲ್ಲಿ ಹೇಳ್ತಾ ಇರೋದು, ಇಲ್ಲಿ ಮಳೆ ಬರ್ತಾ ಇದೆ, ನೀರಿನ ಪ್ರಮಾಣ ಜಾಸ್ತಿ ಆಗ್ಬೋದು, ಆಗ ಮಣ್ಣು ಕೆಳಗಿಳಿಯುವಂಥದ್ದು ಸಾಧ್ಯತೆ ಇರ್ತವೆ, ಇದನ್ನು ಹೇಳ್ತಾ ಹೋಗುವಂಥದ್ದು. ಒಂದು ಹಂತದಲ್ಲಿ ನೀರಿನ ಪ್ರಮಾಣ ಕೆಳಗಿನ ಮೇಲೆ ಹೋಗ್ತಾ ಇದ್ರೆ ಆ ಪ್ರದೇಶದನ್ನು ತೆರವು ಮಾಡಲಿಕ್ಕೆ ಸೂಚನೆಯನ್ನು ಜಿಲ್ಲಾಡಳಿತ ಕೊಡುವಂಥದ್ದು. ಇದು ಸಾಮರ್ಥ್ಯ, ಅಂದ್ರೆ ಎಷ್ಟು ಚೆನ್ನಾಗಿ ನಾವು ಅದನ್ನ ಅಸೆಸ್ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಸಂವಹನವನ್ನು ಅವ್ರಿಗೆ ಕರೆಕ್ಟ್ ಆಗಿ ರೀಚ್ ಮಾಡ್ತೀವಿ, ಇದು ಎಲ್ಲಿದ್ದು ಸಾಮರ್ಥ್ಯ ಅಂತೇಳಿ ಹೇಳಿ ಆಯ್ತು, ಜಿಲ್ಲಾಡಳಿತದ ಸಾಮರ್ಥ್ಯ ಆಯ್ತು. ಇನ್ನು ನೆಕ್ಸ್ಟ್ ಸಮುದಾಯದ ಸಾಮರ್ಥ್ಯ. ಈ ಸಮುದಾಯ ಸಾಮರ್ಥ್ಯ ಅಂತೇಳಿ ಹೇಳಿದ್ರೆ ವಿಲೇಜ್ ಇರುತ್ತಲ್ವಾ, ವಿಲೇಜ್ ಲೆವೆಲ್ ಅಲ್ಲಿ ಈ ಶುದ್ಧಿಯನ್ನ, ಯಾಕಂದ್ರೆ ನೀವು ಕಾರ್ಕಳದ ಹತ್ರ ಎಲ್ಲ ಹೋಗಿ ನೋಡಿದ್ರೆ ಬಹುಶಃ ಮೊಬೈಲ್ ಎಲ್ಲ ಕಡೆ ಸಿಗುವುದಿಲ್ಲ. ಸೊ ಹೌ ಬೆಸ್ಟ್, ಐ ಮೀನ್ ಅಂದ್ರೆ ಎಷ್ಟು ಚೆನ್ನಾಗಿ ಸಮುದಾಯದ ಮುಖಂಡರು ಜನರಿಗೆ ಈ ಮಾಹಿತಿಯನ್ನ ತಲುಪಿಸ್ತಾರೆ, ಇದೇ ಆಕ್ಚುಲಿ ಚಾಲೆಂಜಿಂಗ್. ಶೀಘ್ರದಲ್ಲಿ ಇದಕ್ಕೆ ನಾವು ಯಾವ ರೀತಿಯಲ್ಲಿ ಸನ್ನದ್ಧರಾಗಿದ್ದೇವೆ, ಇದು ನಮ್ದು ಸಾಮರ್ಥ್ಯ ಆಗಿರ್ತದೆ. ಇನ್ನು ಮೂರನೇದು, ಕುಟುಂಬದವರು ಅಲ್ಲಿಂದ ಎಷ್ಟು ಚೆನ್ನಾಗಿ ಜೊತೆಯಾಗಿ ಸೇಫ್ ಇರೋ ಜಾಗದಲ್ಲಿ ಬರ್ಲಿಕ್ಕೆ ಅವ್ರು ತಿಳ್ಕೊಂಡಿದ್ದಾರೆ ಮೊದಲು, ಇದು ಕೂಡ ಸಾಮರ್ಥ್ಯ ಆಗ್ತದೆ. ಸೊ ಹಾಗಾಗಿ ನೀವು ಒಂದು ಕುಟುಂಬ ಇರಲಿ, ಜಿಲ್ಲೆ ಇರಲಿ, ವೈಯಕ್ತಿಕವಾಗಿರಲಿ, ನಾವು ಸಾಮರ್ಥ್ಯವನ್ನು ಹೇಗೆ ನಿರ್ಧಾರ ಮಾಡ್ಬೋದು ಅಂತೇಳಿ ಹೇಳಿದ್ರೆ, ನನ್ನಲ್ಲಾಗುವುದಂಥದ್ದು ಆಪತ್ತುಗಳೇನಿದ್ದಾವೆ, ನಮ್ಮಲ್ಲಿರುವಂಥದ್ದು ದೌರ್ಬಲ್ಯಗಳೇನಿದ್ದಾವೆ, ಇಡನ್ ಒಂದು ಸ್ವಲ್ಪ ಕೂತು ನಾವು ಚಿಂತೆ ಮಾಡಿ ಯೋಚನೆ ಮಾಡಿದಾಗ ಅದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸಾಮರ್ಥ್ಯಗಳು ಏನು ಬೇಕಾಗುತ್ತೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತದೆ. ಎಲ್ಲರೂ ತಿಳಿಯುವುದು, ಎಲ್ಲರೂ ತಿಳಿಲೇಬೇಕು. ನಾವೀಗ ಇಲ್ಲಿ ಕೂತ್ಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾಗ ಕೂಡ ಏನಿಲ್ಲ ತೊಂದರೆಗಳಾಗ್ಬೋದು, ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದಾಗ ವಿಪತ್ತು ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ವಿಪತ್ತು ನಿರ್ವಹಣೆಯಲ್ಲಿ ಹಾನಿ ತಗ್ಗಿಸುವುದೆಂದ್ರೆ ಏನು? ಹಾನಿ ತಗ್ಗಿಸುವುದು ಅಂತೇಳಿ ಹೇಳಿದ್ರೆ, ಇದು ಕೂಡ ನಾನೀಗ ಹೇಳಿದಾಗೆ ಹಲವಾರು ಹಂತಗಳಲ್ಲಿ ಹಾನಿಯನ್ನು ತಗ್ಗಿಸುವಂತದ್ದು ಹಂತಗಳು ಬರ್ತದೆ. ಇನ್ನು ಮುಖ್ಯವಾಗಿ ನೀವು ಆಡಳಿತ, ಜಿಲ್ಲಾಡಳಿತದ ಕಡೆಯಿಂದ ನೋಡಿದ್ರೆ ಹಾನಿ ತಗ್ಗಿಸುವುದು ಅಂತೇಳಿ ಹೇಳಿದ್ರೆ, ಈಗ ನಾವು ಇದನ್ನ ಮಿಟಿಗೇಷನ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೇವೆ, ಆಗ್ಬೋದಾದಂತ ತೊಂದರೆಯನ್ನ ಎಷ್ಟು ಕಡಿಮೆ ಮಾಡ್ಬೋದು ಅನ್ನೋದು, ಎರಡು ರೀತಿಯಲ್ಲಿ ಮಿಟಿಗೇಷನ್ ಅನ್ನ ಮಾಡ್ಲಿಕ್ಕೆ ಆಗುತ್ತೆ, ಒಂದು ಸ್ಟ್ರಕ್ಚರಲ್, ಇನ್ನೊಂದು ನಾನ್ ಸ್ಟ್ರಕ್ಚರಲ್. ಸ್ಟ್ರಕ್ಚರಲ್ ಮಿಟಿಗೇಷನ್ ಅಂತೇಳಿ ಹೇಳಿದ್ರೆ, ನಾವು ಭೂ ಕುಸಿತದ ಬಗ್ಗೆ ಮಾತಾಡ್ತೀವಿ, ಈ ಭೂ ಕುಸಿತ ಆಗುವಂತದ್ದು ಪ್ರದೇಶದಲ್ಲಿ ನೀವು ಆ ಬೆಟ್ಟವನ್ನು, ಕೆಳಗೆ ಏನಾದ್ರೂ ಜನನಿಬಿಡ ಆಗಿದ್ರೆ ಆ ಬೆಟ್ಟವನ್ನ ಸ್ಲೋಪ್ ಮಾಡುವಂಥದ್ದು, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಕೆಳಗೆ ನೀವು ಅದಕ್ಕೊಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರೆ ಆಗ ಭೂ ಕುಸಿತ ಆಗುವಂತದ್ದು ಪ್ರಮಾಣ ಏನಾಯ್ತು, ಕಡಿಮೆ ಆಯ್ತು. ಕೆಳಗಿರುವಂತದ್ದು ಹಳ್ಳಿಗೆ ಆಗಿರುವಂತ ಡ್ಯಾಮೇಜ್ ಏನಾಯ್ತು, ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಇದನ್ನ ನಾವು ಸ್ಟ್ರಕ್ಚರಲ್ ಮಿಟಿಗೇಷನ್ ಅಂತೇಳಿ ಹೇಳಿ ಕರಿತೇವೆ. ಈಗ ಯಾವ್ದೋ ಒಂದು ಹಳ್ಳಿಗೆ ತುಂಬಾ ನೀರು, ಪ್ರತಿ ವರ್ಷ ನೆರೆ ಬರ್ತಾ ಇದೆ, ನಿಮ್ಗೆ ಅದನ್ನ ಏನಾದ್ರೂ ತಡೆಗೋಡೆ, ಎಂಬಾಕ್ಮೆಂಟ್ ಅಂತ ನಾವು ಕರಿತೇವೆ, ಅದನ್ನ ಹಾಕಿ ತಡಿಲಿಕ್ಕೆ ಸಾಧ್ಯ ಇದೆ, ಆದ್ರೆ ಅಲ್ಲಿ ತಡೆಗೋಡೆಯನ್ನು ಕಟ್ಟುದು. ಸಣ್ಣ ಎಕ್ಸಾಂಪಲ್ ಕೊಡ್ಬೇಕಾಗಿದ್ರೆ, ಈ ಸಮುದ್ರ ತೀರದಲ್ಲಿ ನಾವು ತಡೆಗೋಡೆ ಕಟ್ಟಲಿಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇರ್ತೇವಲ್ಲ, ಅದು ಒಂದು ಹಾನಿ ತಗ್ಗಿಸುವುದು ಒಂದು ರೀತಿಯಾಗಿರ್ತದೆ. ಇದನ್ನೆಲ್ಲ ಸ್ಟ್ರಕ್ಚರಲ್ ಅಂದ್ರೆ ನೀವು ಕಟ್ಟಡ ಮಾಡಬೇಕು, ನಿರ್ಮಾಣ ಮಾಡಬೇಕು, ಇದೆಲ್ಲ ಹಂತಗಳು ಬರುತ್ತೆ. ಹೂಳೆತ್ತುವುದು, ಸಿಲ್ಟ್ ಅದನ್ನು ತೆಗೆಯುವಂಥದ್ದು, ಇದೆಲ್ಲ. ಮತ್ತೆ ನೀವು ಡ್ರೈನೇಜ್, ತುಂಬಾ ಸಿಂಪಲ್, ನಮ್ಮನೆ ಎದುರು ಇರುವಂತದ್ದು ಡ್ರೈನೇಜ್ ಅನ್ನ ನಾನು ಕ್ಲೀನ್ ಮಾಡಿಟ್ಕೊಳ್ಳುವಂಥದ್ದು, ಅಥವಾ ಲೈಟ್ನಿಂಗ್ ಇಂದ ತೊಂದರೆ ಆಗ್ತದೆ, ಅದಕ್ಕೋಸ್ಕರ ನಮ್ಮನೇಲಿ ಏನಾದ್ರೂ ಒಣಗಿರುವಂತದ್ದು ಮರ ಹೊರಗಡೆ ಇದ್ರೆ ಅದನ್ನ ನಾವು ಮಳೆಗಾಲಕ್ಕಿಂತ ಮೊದಲು ತೆರವು ಮಾಡುವಂಥದ್ದು. ಇದು ಪ್ರಾಮುಖ್ಯ ವಿಷಯ, ಪ್ರಾಮುಖ್ಯರಿಗೆ ಇದರ ಬಗ್ಗೆ ಗೊತ್ತಿರುವುದಿಲ್ಲ. ಹಾ, ಹಾಗೆ ಆಮೇಲೆ ಇದು ಯಾವುದು, ಮನೆಯಲ್ಲಿ ಏನಾದ್ರೂ ನಮ್ದು ಎಲೆಕ್ಟ್ರಿಕಲ್ ಲೀಕೇಜ್ ಎಲ್ಲ ಇದ್ರೆ ಅದನ್ನ ನಾವು ಮಳೆಗಾಲಕ್ಕಿಂತ ಮೊದಲು ಸರಿ ಮಾಡುದು, ಎಲ್ಲ ಹಂತ. ಅಂದ್ರೆ ಈ ವಿಪತ್ತು ನಿರ್ವಹಣೆ ಮತ್ತು ಹಾನಿ ತಗ್ಗಿಸುವುದು ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬನದ್ದು ಕೂಡ ಇದು ಜವಾಬ್ದಾರಿ ಆಗಿರ್ತದೆ. ನಾನು ಏನ್ ಹೇಳಿದಾಗ ಹಜಾರ್ಡ್, ವಲ್ನರೇಬಿಲಿಟಿ ಮತ್ತೆ ಸಾಮರ್ಥ್ಯ ಏನಿದೆಯಲ್ಲ, ಇದು ಪ್ರತಿಯೊಬ್ಬನೂ ಅಸೆಸ್ ಮಾಡ್ಕೊಳ್ಬೇಕಾಗಿರುವಂತದ್ದು ಒಂದು ವಿಷಯ. ಸೊ ಅದರಲ್ಲಿ ಯಾವ್ದಾವ್ದೆಲ್ಲ ದೌರ್ಬಲ್ಯಗಳು ನಮ್ಮಲ್ಲಿ ಇರುತ್ತೆ ಅಂತ ಅನ್ಸುತ್ತೆ, ಅದನ್ನ ನಾವು ಸರಿ ಮಾಡ್ಕೊಳ್ಳೋದ್ರಿಂದ ಒಂದು ಹಂತದಲ್ಲಿ ಹಾನಿಯನ್ನ ತಗ್ಗಿಸಲಿಕ್ಕೆ ಸಾಧ್ಯ ಇದೆ. ಒಂದು ಎರಡನೇದು ನಾನ್ ಸ್ಟ್ರಕ್ಚರಲ್, ಇದು ಬಹಳ ಇಂಪಾರ್ಟೆಂಟ್ ನಮ್ಮಲ್ಲಿ ನಾನ್ ಸ್ಟ್ರಕ್ಚರಲ್. ಅಂದ್ರೆ ಈಗ ಕೆಲವೊಂದು ಪ್ರದೇಶ ಇರ್ತವೆ, ಅದು ನೆರೆ ಬರುವಂತದ್ದು ಪ್ರದೇಶಗಳಾಗಿರ್ತವೆ, ಪ್ರತಿ ಬಾರಿಯೂ ನೆರೆ ಬರ್ತದೆ. ಜಿಲ್ಲಾಡಳಿತ ಸಾಮಾನ್ಯವಾಗಿ ನಾವು ಯಾವತ್ತೂ ಕೂಡ ಸರ್ಕಾರವನ್ನ ಬೈತೇವೆ, ಸರ್ಕಾರದಲ್ಲಿ ಒಮ್ಮೆ ವಿಪತ್ತಾಗಿರುವಂತದ್ದು ಪ್ರದೇಶ ಏನಿರ್ತದಲ್ಲ, ಆ ಪ್ರದೇಶದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಏನ್ ಹೇಳ್ತಾರೆ ಅಂತ ನೋಡ್ಬೇಕು ನಾವು. ಅದು ನೋಡಿದಾಗ ಸಾಮಾನ್ಯವಾಗಿ ಎಲ್ಲೆಲ್ಲ ಈ ಆಪತ್ತುಗಳು, ವಿಪತ್ತು ಸಂಭವಿಸ್ತದಲ್ಲ,
ಅದೆಲ್ಲ ಪ್ರದೇಶದಲ್ಲಿ ಜನ ವಾಸಕ್ಕೆ ಇದು ಯೋಗ್ಯವಾಗಿರುವಂಥದ್ದು ಪ್ರದೇಶ ಅಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳಿರ್ತದೆ. ಆದರೆ ಹಲವಾರು ವ್ಯವಸ್ಥೆಯಲ್ಲಿರುವಂಥದ್ದು ನ್ಯೂನತೆಗಳಿಂದ ಕೂಡ ಅಲ್ಲಿ ಮನೆಯನ್ನು ಕಟ್ಕೊಂಡಿರ್ತಾರೆ, ಒತ್ತುವರಿ ಕೂಡ ಆಗಿರ್ತದೆ. ಇದು ಸುಮಾರಲ್ಲ, ಆದರೆ ಇದು ಐ ಮೀನ್ ಇದು ತುಂಬ ಸಂಕೀರ್ಣವಾಗಿರುವಂಥದ್ದು ವಿಷಯ. ಬಟ್ ನಾನ್ ಸ್ಟ್ರಕ್ಚರಲ್ ಮಿಟಿಗೇಷನ್ ಅಂತೇಳಿ ಹೇಳಿದರೆ, ತಗ್ಗು ಪ್ರದೇಶದಲ್ಲಿ ನೀರು ಆವೃತವಾಗಿರುವಂಥದ್ದಿದ್ರೆ, ಪ್ರತಿ ವರ್ಷ ಪ್ರವಾಹ ಬರುವಂಥದ್ದಿದ್ರೆ, ಆ ಪ್ರದೇಶದಲ್ಲಿ ಮನೆ ಕಟ್ಟಲಿಕ್ಕಿಲ್ಲ ಎನ್ನುವಂಥದ್ದು ಒಂದು ಪಾಲಿಸಿಯನ್ನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡುವಂಥದ್ದು, ಜನ ಅದನ್ನು ಫಾಲೋ ಮಾಡುವಂಥದ್ದು. ಆಗ ಏನಾಯ್ತು, ನೆರೆ ಬರ್ತಾನೆ ಇರುತ್ತೆ ಬಟ್ ಏನು ಡ್ಯಾಮೇಜ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಮನೆ ಏನು ತೊಂದರೆ ಇರುವುದಿಲ್ಲ, ಜನ ವಾಸಿಸುವುದಿಲ್ಲ. ಇಂಥದ್ದೆಲ್ಲ ಕ್ರಮಗಳನ್ನು ನಾವೇನ್ ಹೇಳ್ತೇವೆ ಅಂದ್ರೆ, ಪಾಲಿಸಿ ಆಕ್ಟ್ಗಳ ಮುಖಾಂತರ ಮಾಡೋದನ್ನ ನಾನ್ ಸ್ಟ್ರಕ್ಚರಲ್ ಮಿಟಿಗೇಷನ್ ಅಂತ ಕರಿತೇವೆ. ಇದೆರಡು, ಸ್ಟ್ರಕ್ಚರಲ್ ನಾನ್ ಸ್ಟ್ರಕ್ಚರಲ್, ಇದೆರಡನ್ನು ಕೂಡ ಜೊತೆ ಮಾಡಿದಾಗ, ಜೊತೆಯಾಗಿದ್ರೆ ಆಗ ಆಗುವಂಥದ್ದು ಹಾನಿ ಏನಿದೆ ಅದನ್ನ ತಗ್ಗುಗೊಳಿಸ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯತೆ ಇದ್ದಾವೆ. ನೀವು ಮಡಿಕೇರಿದ ಎಕ್ಸಾಂಪಲ್ ಕೊಟ್ರಿ, ಮಡಿಕೇರಿಯಲ್ಲಿ ಒಂದು ಮಂಗಳಾದೇವಿ ನಗರ ಅಂತೇಳಿ ಒಂದು ನಗರ ಇದೆ. ಆ ಚಿತ್ರ ನಾವು ಇದರಲ್ಲಿ ತೋರಿಸೋಣ. ಆ ಚಿತ್ರ ಮೇಲ್ಗಡೆಯಿಂದ ನೀವು ಚಿತ್ರ ತೆಗೆದ್ರೆ ಅದು ನೀರು ಹೋಗುವಂಥದ್ದು ಒಂದು ಪ್ರದೇಶ, ದೊಡ್ಡ ಕಾಲುವೆ, ವ್ಯಾಲಿ, ರಾಜಕಾಲುವೆ, ದೊಡ್ಡ ವ್ಯಾಲಿ ಅದು ಅದ್ರ ಕೆಳಗೆ. ಸೊ ಆ ಪ್ರದೇಶದಲ್ಲಿ ಮಂಗಳಾದೇವಿ ನಗರದಲ್ಲಿ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ. ಬಟ್ ಅಟ್ ಲೀಸ್ಟ್ ಅಲ್ಲಿ ಹೋಗ್ಲಿಕ್ಕೆ ದಾರಿ ಆದರೂ ಜನ ನೀರು ಹೋಗ್ಲಿಕ್ಕೆ ಸ್ವಲ್ಪ ದಾರಿ ಬಿಟ್ಟಿದ್ರೆ ಏನು ತೊಂದರೆ ಆಗ್ತಿರ್ಲಿಲ್ವೇನು, ನೀರು ಹೋಗ್ಲಿಕ್ಕೆ ಕೂಡ ದಾರಿ ಇಲ್ಲ. ಸೊ ಏನಾಗ್ತದೆ, ಪ್ರತಿ ವರ್ಷ ಮಂಗಳಾದೇವಿ ನಗರದಲ್ಲಿ ಫ್ಲಡ್ ಆಗುತ್ತೆ. ಅಲ್ಲಿ ಆ ಕಡೆ ಈ ಕಡೆ ಬೆಟ್ಟ ಇರ್ತದೆ, ಆ ಪ್ರದೇಶದಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗ್ತದೆ. ನೀರಿನ ಮಟ್ಟ ಜಾಸ್ತಿ ಆದಾಗ ಮಣ್ಣಿನ ಆ ಒಂದು ಟೆಕ್ಸ್ಚರ್ ಇರುತ್ತಲ್ವಾ, ಅದು ಚೇಂಜ್ ಆಗುತ್ತೆ. ಏನಾಗುತ್ತೆ, ಸಣ್ಣ ಸ್ಲೈಡ್ ಆಗುತ್ತೆ, ಸವಕಳಿ ಆಗುತ್ತೆ. ಸ್ಲೈಡ್ ಅಂದ್ರೆ ಕುಸಿತ ಆಗ್ತದೆ. ಆ ಕುಸಿತ ಆದಾಗ ಜನ ನೆರೆ ನೀರು ತುಂಬುವಂಥದ್ದು ಒಂದು ಪ್ರವಾಹ, ಇನ್ನೊಂದು ಭೂಕುಸಿತ. ಇದೆರಡರಿಂದ ಆ ಪ್ರದೇಶದ ಜನ ಪ್ರತಿ ವರ್ಷ ತೊಂದರೆಯನ್ನ ಅನುಭವಿಸ್ತಾರೆ. ಇದು ಆಕ್ಚುಲಿ ಅಲ್ಲಿ ವಾಸ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ, ಅದು ಪ್ರಕೃತಿಯಲ್ಲಿ ನೀರು ಹರಿದು ಹೋಗ್ಲಿಕ್ಕೆ ಇರುವಂತದ್ದು ಜಾಗ ಇತ್ತು. ಅದ್ರಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಿತ್ತು, ಅಲ್ಲಾಗುದಿಲ್ಲ. ಅಲ್ಲ ಹಾಗೆ ಇನ್ನೊಂದು ಇಂದಿರಾನಗರ ಅನ್ನುವಂಥದ್ದು ಒಂದು ಪ್ರದೇಶ ಇದೆ, ಅದು ನೀವು ಸಂಪಾಜೆ ಕಡೆಯಿಂದ ಹೋದ್ರೆ ಮೇಲ್ಗಡೆಯಿಂದ ತೋರುತ್ತೆ. ಅದು ಆಕ್ಚುಲಿ ವ್ಯಾಲಿ ಅಂದ್ರಲ್ಲ ಹಿಲ್, ರಾಜಾಸೀಟರ್ ಪಕ್ಕ ಪರ್ವತ, ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ ಹೀಗೆ ಸ್ಲೋಪ್ ಇದೆ ಅದು, ಅಂದ್ರೆ ಐ ಮೀನ್ ಸ್ಲೋಪ್ ಇಲ್ಲ, ಹೀಗೆ ಚಾಪ್ ಆಗಿ ಕಟ್ ಆಗಿದೆ. ಸೊ ಅಲ್ಲೊಂದಿಷ್ಟು ಮನೆ ಇದೆ, ಅದು ಏನಪ್ಪ ಅಂತೇಳಿ, ಅದು ಕೂಡ ವಾಸಿಸ್ಲಿಕ್ಕೆ ಯೋಗ್ಯ ಇರುವಂತದ್ದು ಅಲ್ಲ. ಸೊ ಹಲವಾರು ಜನ ಬಂದ್ರು, ಮನೆ ಕಟ್ಕೊಂಡ್ರು, ಆಮೇಲೆ ಈಗ ಅವ್ರು ಕೇಳಿದ್ರು, ಇಲ್ಲ ನಮ್ಮ ಹಕ್ಕು ನಾವು ಇಲ್ಲಿ ಇರ್ಬೇಕು ಅನ್ನುವಂಥದ್ದೆಲ್ಲ. ಆಗ ಏನಂತೇಳಿ ಹೇಳಿದ್ರೆ, ನಿಮ್ಗೆ ಮಾನವೀಯತೆ ಅಂಶಗಳು ಬರುತ್ತೆ. 15 ವರ್ಷದಿಂದ ಅಲ್ಲಿ ಇದ್ರು, 20 ವರ್ಷದಿಂದ ಅವರಿದ್ರು, ಸರ್ಕಾರಕ್ಕೆ ಅಥವಾ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅಲ್ಲೇ ಇರ್ಬೇಕಂತ ಆಗುತ್ತೆ. ಅವಾಗ ಏನಾಯ್ತು, ಆ ಪ್ರದೇಶ ದುರ್ಬಲತೆ ಆಯ್ತು. ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಿದ್ರೆ ಆಗುವಂತ ಹಾನಿ ಏನಿದೆಯಲ್ಲ ಅದನ್ನೆಲ್ಲ ತಗ್ಗಿಸ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗ್ತದೆ. ಬಟ್ ಅಲ್ಲಿಯೂ ಕೂಡ ಈಗ ಕೆಲವೊಂದು ಬಾರಿ ನೆರೆ ನಿರಂತರವಾಗಿ ಬರುವಂತ ಪ್ರದೇಶಗಳಲ್ಲಿ ನೆರೆಯನ್ನ ಎದುರಿಸುವಂತಹ ಪರಿಸ್ಥಿತಿ ಅಂದ್ರೆ ಅಲ್ಲಿ ದೋಣಿಗಳ ಮೂಲಕ ಆಗಿದ್ದಿರಬಹುದು ಅಥವಾ ಇತರ ಸನ್ನದ್ಧ ಸ್ಥಿತಿಯನ್ನ ಯಾವ ರೀತಿಯಲ್ಲಿ ಮಾಡಿಕೊಳ್ಬಹುದು? ಅದು ಸಾಮರ್ಥ್ಯ, ನಾನು ಹೇಳಿದೆ ಅಲ್ಲ ಹಾಗೆ ಸಾಮರ್ಥ್ಯ ಅಂತೇಳಿ ಹೇಳಿದ್ರೆ, ಮೊದಲು ಅದರಲ್ಲಿ ನಮ್ಮ ಊರಲ್ಲೇ ಈಗ ಸಾಮರ್ಥ್ಯ ಅಂದ್ರೆ, ನಾವು ಮೊದಲು ಹೊರಗಿನವರನ್ನು ಡಿಪೆಂಡ್ ಆಗೋದಲ್ಲ, ನಮ್ಮ ಹತ್ರನೇ ಏನಿದೆ ಅನ್ನೋದ್ರ ಬಗ್ಗೆ ನಾವು ಮೊದಲು ಯೋಚನೆ ಮಾಡ್ಬೇಕು. ಸೊ ಆ ನದಿ ಪ್ರದೇಶದಲ್ಲಿ ಎಷ್ಟು ಜನರ ಹತ್ರ ಬೋಟ್ ಇದೆ, ಇನ್ಫ್ಲೇಟೆಡ್ ಬೋಟ್ಸ್ ಎಷ್ಟಿದಾವೆ, ಎಷ್ಟು ಜನ ಸ್ವಿಮ್ಮರ್ಸ್ ಇದಾರೆ ಅಲ್ಲಿ, ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಇದಾರೆ. ಸೊ ಇದನ್ನೆಲ್ಲ ನಾವು ವಿಪತ್ತು ಆಗ್ಬೇಕಾದ್ರೆ ಅಥವಾ ಪ್ರವಾಹ ಬರ್ಬೇಕಾದ್ರೆ ಮೊದಲು ಪಟ್ಟಿ ಮಾಡಿಕೊಂಡು ನಮ್ಮ ಹತ್ರ ಇದ್ರೆ, ನಾವು ಅವ್ರಿಗೆ ಮುನ್ಸೂಚನೆಯನ್ನು ಕೊಟ್ಕೊಂಡಿದ್ರೆ, ಅವಾಗ ನೀವು ಅವರದ್ದು ಸರ್ಚ್ ರೆಸ್ಕ್ಯೂ ಅಂತೇಳಿ ನಾವೇನು ಹೇಳ್ತೇವಲ್ಲ, ಅಂದ್ರೆ ಅವರನ್ನು ಹುಡುಕುವಂತದ್ದಿರ್ಬೋದು, ರಕ್ಷಣೆ ಮಾಡುವಂತದ್ದಿರ್ಬೋದು, ಇದೆಲ್ಲದನ್ನ ನೀವು ಅಲ್ಲಿರುವಂತದ್ದು ಸ್ಥಳೀಯ ಜನರದ್ದನ್ನೇ ಉಪಯೋಗ ಮಾಡಿಕೊಂಡು, ಆ ಸ್ಥಳೀಯ ಸಾಮರ್ಥ್ಯ ಇದೆ ಆಕ್ಚುಲಿ, ಆ ಸ್ಥಳೀಯ ಸಾಮರ್ಥ್ಯದಿಂದವೇ ಅವರನ್ನು ಸರ್ಚ್ ರೆಸ್ಕ್ಯೂ ಇವಾಕ್ಯುವೇಶನ್ ಎಲ್ಲ ಮಾಡ್ಲಿಕ್ಕೆ ಆಗ್ಬೋದು. ಇದೆಲ್ಲಕ್ಕಿಂತ ಏನಂತೇಳಿ ಹೇಳಿದ್ರೆ, ನಮ್ಮಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಅಂತೇಳಿ ಇದೆ, ನಮ್ಮ ರಾಜ್ಯದಲ್ಲಿ ಮಾತ್ರ ಇರುವಂತದ್ದು ಇದು. ಯಾಕಂದ್ರೆ ನಮ್ಮಲ್ಲಿ ಪ್ರೆಡಿಕ್ಷನ್ ಬೇರೆ ಕಡೆಗಿಂತ ನಮ್ದು ಚೆನ್ನಾಗಿದೆ ಈಗ. ಸೊ ಅದ್ರಲ್ಲಿ ಏನಂತೇಳಿ ಹೇಳಿದ್ರೆ, ಆ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಅವರು ಪ್ರತಿ ಗ್ರಾಮ ಪಂಚಾಯತಲ್ಲಿ ಮಳೆ ಮಾಪನವನ್ನು ಇಟ್ಟಿದ್ದಾರೆ, ಅಂದ್ರೆ ಮಳೆಯ ಪ್ರಮಾಣ ಇದು ಎಲ್ಲಿಯೂ ಕೂಡ ನಿಮಗೆ ಸಿಗುವುದಿಲ್ಲ, ಪ್ರತಿ ಗ್ರಾಮ ಪಂಚಾಯತಲ್ಲಿ ಇದೆ. ಆ ಗ್ರಾಮ ಪಂಚಾಯತಲ್ಲಿ ಆಗ್ತಾ ಇರುವಂತದ್ದು ಮಳೆಯ ಪ್ರಮಾಣವನ್ನು ನಾವು ನಿರ್ಧಾರ ಮಾಡಿದಾಗ, ಸುಮಾರು ಒಂದು 80 ಮಿಲಿಮೀಟರ್ಗಿಂತ ಜಾಸ್ತಿ ಮಳೆ ಸತತವಾಗಿ ಆಯ್ತಂತೇಳಿ ಹೇಳಿದ್ರೆ, ಅಲ್ಲಿ ಪ್ರವಾಹ ಬರುವಂತದ್ದು ನದಿಗಳಿದ್ರೆ ಸಾಧ್ಯತೆಗಳಿರ್ತದೆ. ಇಂಥದ್ದು ಸಿಕ್ಕಿದಾಗ ನಾವು ಅದನ್ನ ಅಲರ್ಟ್ ಅಥವಾ ವಾರ್ನಿಂಗ್ ಮಾಡಿ ಅಲ್ಲಿರುವ ಜನರನ್ನ ಸುರಕ್ಷಿತವಾಗಿ ಶೆಲ್ಟರ್ ಏನಿರುತ್ತಲ್ವ, ನಾವು ಏನು ಸ್ಥಳಾಂತರ ಅಲ್ಲಿ ಅವರನ್ನ ಮಾಡ್ಬೋದು. ಇದರಿಂದ ಏನಂತೇಳಿ ಹೇಳಿದ್ರೆ,
ಆಗುವ ಜೀವಹಾನಿಯನ್ನು ತಪ್ಪಿಸಬಹುದು. ಅದರ ಜೊತೆಗೆ ಮುಂಚಿತವಾಗಿ ಅಲ್ಲಿರುವಂಥದ್ದು ಜಾನುವಾರುಗಳನ್ನು ಕೂಡ ಎತ್ತರದ ಪ್ರದೇಶದಲ್ಲಿ, ಈಗ ಹಲವಾರು ಕಡೆ ಈಗ ನರೇಗಾ ದಂಡರು ಕೆಲವು ಕಡೆ ಈ ಕ್ಯಾಟಲ್ ಶೆಡ್ ಅಂತ ಮಾಡಿದ್ದಾರೆ, ಕಮ್ಯುನಿಟಿ ಕ್ಯಾಟಲ್ ಶೆಡ್ ಅಂತ. ಸೊ ಆ ಕಮ್ಯುನಿಟಿ ಕ್ಯಾಟಲ್ ಶೆಡ್ ಅಲ್ಲಿ ನಾವು ಆ ದನವನ್ನು ಬಿಡುವುದರಿಂದ ಆ ದನ ಸುರಕ್ಷಿತವಾಗಿರ್ತದೆ, ಮುಂದೆ ಅದು ಜೀವನೋಪಾಯಕ್ಕೆ ನಮಗೆ ಆಧಾರ ಕೂಡ ಆಗಿರ್ತದೆ, ಅದನ್ನು ಅದು ಕೂಡ ಸುರಕ್ಷಿತವಾಗಿರ್ತದೆ. ಅದು ಬಹುಶಃ ಇರಬೇಕು, ನರೇಗಾ ದಂಡರ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಯಾಕಂದ್ರೆ ನಾವು ಮಡಿಕೇರಿ ಜಿಲ್ಲೆಯಲ್ಲಿ ನಾವು ಅದು ಮಾಡಿದೀವಿ. ಇಲ್ಲಿ ಅಂತಹದ್ದು ಕ್ಯಾಟಲ್ ಶೆಡ್ಸ್ ಕಡಿಮೆ, ಅದೇ ಕಡಿಮೆ ಇದ್ರೆ ನಾವು ಅದನ್ನು ಬಹುಶಃ ನರೇಗಾದ ಮುಖಾಂತರ ಒಂದು ಮಾಡಬಹುದು ಅವಕಾಶ. ಅಟ್ಲೀಸ್ಟ್ ಒಂದು 3 ಗ್ರಾಮ ಪಂಚಾಯತಿಗೆ ಒಂದು ಕ್ಯಾಟಲ್ ಶೆಡ್, ಕಮ್ಯುನಿಟಿ ಕ್ಯಾಟಲ್ ಶೆಡ್ ಸತತ ನೆರೆ ಬಾಧಿತ ಪ್ರದೇಶಗಳಲ್ಲಿ ಅಟ್ಲೀಸ್ಟ್ ಅಲ್ಲಿ ಮಾಡಬಹುದು. ಆಕ್ಚುಲಿ ಮೊದಲು ದನದ ದೊಡ್ಡಿ ಅಂತ ಇತ್ತಂತೆ, ನಾನು ಲಿಟ್ರೇಚರ್ ನೋಡಿದಾಗ ಅದನ್ನೀಗ ನಾವು ಕಮ್ಯುನಿಟಿ ಕ್ಯಾಟಲ್ ಶೆಡ್ ಅಂತ ಮಾಡುದು. ಪರಂಪರಾನುಗತವಾಗಿ ಅದು ದನದ ದೊಡ್ಡಿ ಅಂತ ಇತ್ತು, ಅದು ಹಿಂದಿತ್ತು, ಗ್ರಾಮ ಪಂಚಾಯತಿಗೆ ಒಂದು ಇರ್ತಿತ್ತಂತೆ, ಇವಾಗ ಅದು ಇಲ್ಲ. ಬಟ್ ನಾವು ಅದನ್ನ ಈಗ ರಿನೋವೇಶನ್ ತರ ಮಾಡಿ ಅದರಲ್ಲಿ ಕ್ಯಾಟಲ್ ಶೆಡ್, ಕಮ್ಯುನಿಟಿ ಕ್ಯಾಟಲ್ ಶೆಡ್ ಅಂತದನ್ನು ಮಾಡೋದ್ರಿಂದ ಈ ಫೂಡರಿಗೆಲ್ಲ ಏನ್ ತೊಂದರೆ ಇರುವುದಿಲ್ಲ. ಏನು ವೆಟರ್ನಿಟಿ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಅದಕ್ಕೆ ಯೋಜನೆಯಲ್ಲಿ ಅದಕ್ಕೆ ಅವಕಾಶ ಇದೆ, ಒಂದು ಸ್ಪೆಷಲ್ ಪರ್ಮಿಷನ್ ತಗೊಂಡ್ರಾಯ್ತು, ಅದು ಮಾಡ್ಲಿಕ್ಕೆ ಆಗ್ತದೆ. ಬಹುಶಃ ಅದನ್ನು ವೀಕ್ಷಕರು, ಒಳ್ಳೆಯ ಸುದ್ದಿ, ಬಹುತೇಕವಾಗಿ ಸತತ ನೆರೆ ಬಾಧಿತ ಪ್ರದೇಶಗಳು ನಮ್ಮಲ್ಲಿಯೂ ಕೂಡ ಇದೆ, ಪ್ರತಿ ವರ್ಷವೂ ನೆರೆ ಬರುವಂತಹ ಆ ಪ್ರದೇಶಗಳಲ್ಲಿ ಈ ಕ್ಯಾಟಲ್ ಶೆಡ್ ಗಳನ್ನ ಮಾಡಬಹುದು. ನರೇಗಾ ಯೋಜನೆಯ ಮುಖಾಂತರ ಯಾರಾದರೂ ಸಂಘ ಸಂಸ್ಥೆಗಳು ಪ್ರಯತ್ನ ಪಟ್ಟರೆ ಅದನ್ನ ಮಾಡಬಹುದು. ಗ್ರಾಮ ಪಂಚಾಯತ್ ಅವರು ಇನಿಷಿಯೇಷನ್ ತಗೋಬೇಕು, ಅಲ್ಲ ಅವರು ಪ್ರೆಷರ್ ಹಾಕಿ ಗ್ರಾಮ ಪಂಚಾಯತ್ ಮೂಲಕ ಮಾಡಬಹುದು ಎನ್ನುವಂತ ನೆಲೆಯಲ್ಲಿ. ಸರಿ, ವಿಪತ್ತಿನ ಸನ್ನದ್ಧ ಸ್ಥಿತಿ ಅಂದ್ರೆ ಏನು, ಸನ್ನದ್ಧತೆ ಹೇಗಿರಬೇಕು? ಹಾ, ಇದು ವಿಪತ್ತಿನ, ಈಗ ನಾವು ಇಷ್ಟು ತನಕ ಮಾತಾಡಿದ್ದು ಹಾನಿ ತಗ್ಗಿಸುವುದರ ಬಗ್ಗೆ ಮಾತನಾಡಿದ್ದಾಯ್ತು. ಈಗ ಸನ್ನದ್ಧತೆ, ಇದು ಬಹಳ ಮುಖ್ಯ. ಈ ಸನ್ನದ್ಧತೆ ಏನಪ್ಪಾ ಅಂತ ಹೇಳಿದ್ರೆ ಪ್ರಿಪೇರ್ನೆಸ್ ಅಂತ ನಾವು ಇದನ್ನ ಇಂಗ್ಲಿಷ್ ಅಲ್ಲಿ ಕರಿತೇವೆ. ಇದು ಕೂಡ ನಾನು ಹೇಳಿದ ಹಾಗೆ ವೈಯಕ್ತಿಕವಾದ ಸನ್ನದ್ಧತೆ, ಕೌಟುಂಬಿಕವಾದ ಸನ್ನದ್ಧತೆ, ಆಮೇಲೆ ಸಮುದಾಯದ ಸನ್ನದ್ಧತೆ, ವ್ಯವಸ್ಥೆಯ ಸನ್ನದ್ಧತೆ. ಒಂದು ಸ್ಪೆಷಲ್ ಅಟೆನ್ಷನ್ ನಾವು ಇಲ್ಲಿ ಎಲ್ಲಿ ಕೊಡ್ಬೇಕಂತೇಳಿ ಹೇಳಿದ್ರೆ ಶಾಲೆಗೂ ಕೂಡ ಒಂದು ವಿಶೇಷವಾದ ಸನ್ನದ್ಧತೆ ಇಲ್ಲಿ ಆಗ್ಬೇಕು. ಸ್ಕೂಲ್, ಯಾಕಂದ್ರೆ ಮಕ್ಳು ಇರ್ತಾರಲ್ಲ, ಹಾ ಮಕ್ಳು. ಸೊ ಈ ವೈಯಕ್ತಿಕ ಸನ್ನದ್ಧತೆಯಲ್ಲೆಲ್ಲ ವೈಯಕ್ತಿಕವಾದ ಕೌಶಲ್ಯಗಳನ್ನು ನಾನು ತಿಳ್ಕೊಳ್ಳುವಂಥದ್ದು. ಭೂಕುಸಿತ ಆದರೆ ನಾನು ಏನು ಮಾಡಬೇಕು, ಭೂಕುಸಿತಕ್ಕಿಂತ ಮೊದಲು ನಾನು ಏನು ಸನ್ನದ್ಧನಾಗಿರಬೇಕು, ಇದೆಲ್ಲ ವಿಚಾರ. ನೆರೆಕ್ಕಿಂತ ಮೊದಲು ಹೇಗೆ ಸನ್ನದ್ಧರಾಗಿರಬೇಕು, ಇದೆಲ್ಲ ವಿಚಾರಗಳು ವೈಯಕ್ತಿಕವಾಗಿದ್ದರೆ. ನೀವು ಸಮುದಾಯ ಮಟ್ಟದಲ್ಲಿ ಸನ್ನದ್ಧತೆ ಅಂತೇಳಿ ಹೇಳಿದರೆ, ಈಗ ಎಲ್ಲ ಜೊತೆಗೆ ತೆರವು ಮಾಡ್ಕೊಂಡು ಹೋಗಬೇಕಾದ್ರೆ ತೆರವು ಮಾಡಿ ಆದ್ರ ಮೇಲೆ ಗಂಜಿ ಕೇಂದ್ರ ಎಲ್ಲಿದೆ, ಆ ಗಂಜಿ ಕೇಂದ್ರದ ಪ್ರದೇಶ ಯಾವುದು, ನಮ್ಮ ಹಳ್ಳಿಯವರು ಒಂದೊಂದು ಹಳ್ಳಿಯವರು ಒಂದೊಂದೇ ಗಂಜಿ ಕೇಂದ್ರದಲ್ಲಿದ್ರೆ ಅದು ಬಹಳ ಸುಲಲಿತ, ಅದು ಬಹಳ ಸುಲಭ ಆಗಿರ್ತದೆ. ಸೊ ಈ ರೀತಿಯಾಗಿ ಸಮುದಾಯ ಸನ್ನದ್ಧರಾಗುವಂಥದ್ದು. ಮತ್ತು ನಾವು ಆಗ ಹೇಳಿತಲ್ಲ ವಾರ್ನಿಂಗ್, ಅರ್ಲಿ ವಾರ್ನಿಂಗ್, ಆ ವಾರ್ನಿಂಗ್ ಸಿಸ್ಟಮ್ ಅನ್ನು ನಾವು ಈ ಸಮುದಾಯದವರೇ ಹೇಗೆ ಸಂವಹನ ಒಬ್ಬರಿಂದ ಒಬ್ಬರಿಗೆ ಮಾಡಿ ಗ್ರಾಮದಲ್ಲಿರುವಂಥದ್ದು ಎಲ್ಲರಿಗೂ ತಲುಪುವಂತೆ ಮಾಡುವಂಥದ್ದು, ಅದು ಅದೆಲ್ಲದು ಕೂಡ ಏನಪ್ಪಾ ಅಂತೇಳಿ ಹೇಳಿದರೆ ಸಮುದಾಯದ ಸನ್ನದ್ಧತೆ ಆಗಿದ್ದರೆ. ಅದೇ ರೀತಿಯಲ್ಲಿ ಸರ್ಕಾರದ ಸನ್ನದ್ಧತೆ, ಸರ್ಕಾರದ ಸನ್ನದ್ಧತೆ ಅಂತೇಳಿ ಹೇಳಿದ್ರೆ ಮಾಕ್ ಡ್ರಿಲ್ ಮುಖಾಂತರ ನಾವು ಅವರಿಗೆ ಎಚ್ಚರ ಮಾಡುವಂಥದ್ದು, ಅದಾದ್ರ ಮೇಲೆ ಸರಿಯಾದ ವಾರ್ನಿಂಗ್ ಸಿಸ್ಟಮ್ ಅನ್ನು ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡಿರುವಂಥದ್ದು, ಅದಾದ್ರ ಮೇಲೆ ನಮ್ಮಲ್ಲಿ ಸರ್ಚ್ ರೆಸ್ಕ್ಯೂ ಇವ್ಯಾಕ್ಯುವೇಶನ್ಗೆ ಬೇಕಾಗಿರುವಂಥದ್ದು ಹ್ಯೂಮನ್ ರಿಸೋರ್ಸ್ ಮತ್ತೆ ಇಕ್ವಿಪ್ಮೆಂಟ್ಸ್, ಇದೆಲ್ಲದರಿಂದ ನಾವು ಸನ್ನದ್ಧರಾಗಿರುವಂಥದ್ದು. ಇಲ್ಲಾಂದ್ರೆ ಮಳೆ ಬಂದ್ರ ಮೇಲೆ ಹುಡುಕು ಪರಿಸ್ಥಿತಿ ಆಗುತ್ತೆ, ಯಾರು ಸ್ವಿಮ್ಮರ್ಸ್ ಇದ್ದಾರೆ, ಯಾರು ಬೋಟ್ ಇದೆ, ಅದು ಆಕ್ಚುಲಿ ಒಳ್ಳೇದಲ್ಲ. ಮೊದಲೇ ನಾವು ಇದನ್ನೆಲ್ಲ ಸನ್ನದ್ಧತೆ ಮಾಡ್ಕೊಂಡಿದ್ರೆ ಯಾವ್ಯಾವ ಪ್ರದೇಶಕ್ಕೆ ಯಾರ್ಯಾರು ಬೋಟ್ ಇದೆ, ಎಷ್ಟು ಜನರನ್ನ ರೆಸ್ಕ್ಯೂ ಮಾಡೋಕ್ಕಾಗತ್ತೆ, ಎಷ್ಟು ಜನ ವಲ್ನರೇಬಲ್ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಬಾರ್ಕೂರು ಯಾವುದೋ ಪ್ರದೇಶದಲ್ಲಿ ಒಂದು ನೆರೆ ಬರುವುದಂತಿದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಯಾವುದೋ ಒಂದು ಗ್ರಾಮ ಪಂಚಾಯತ್ ಇದೆ ಅಂತ ತಿಳ್ಕೊಳ್ಳಿ, ಆ ಗ್ರಾಮ ಪಂಚಾಯತಿಲಿ ಎಲ್ಲ ಭಾಗಗಳಲ್ಲಿ ಕೂಡ ನೆರೆ ಬಂದು ನೆರೆ ಹಾವಳಿ ಆಗುದಿಲ್ಲ, ಯಾವುದೋ ಒಂದು ಅಥವಾ ಎರಡು ಗ್ರಾಮದಲ್ಲಿ ಆಗ್ಬಹುದು. ಆ ಎರಡು ಗ್ರಾಮದಲ್ಲಿ ಎಷ್ಟು ಮನೆಗಳು ಪ್ರವಾಹ ಬಂದ್ರೆ ತೊಂದರೆಗೊಳಗಾಗ್ತವೆ, ಅದರಲ್ಲಿ ಎಷ್ಟು ಜನ ತೊಂದರೆಗೊಳಗಾಗ್ತಾರೆ, ಅದಾದ್ರ ಮೇಲೆ ಎಷ್ಟು ಮಕ್ಕಳಿದ್ದಾರೆ, ಅದರಲ್ಲಿ ಎಷ್ಟು ಹೆಣ್ಮಕ್ಳು ಇರ್ತಾರೆ, ಸೊ ಅದ್ರ ಗರ್ಭಿಣಿಯರು ಯಾರಾದ್ರೂ ಇದ್ದಾರೆ, ಇದೆಲ್ಲ ಸಂಖ್ಯೆ ನಮ್ಮ ಹತ್ರ ಇದ್ರೆ ನಾವು ಅವರನ್ನ ಇವ್ಯಾಕ್ಯುಯೇಟ್ ಮಾಡ್ಲಿಕ್ಕೆ, ತೆರವುಗೊಳಿಸ್ಲಿಕ್ಕೆ ಸರ್ಕಾರಕ್ಕೆ ಇದು ಸುಲಭ ಆಗ್ತದೆ. ಸೊ ಇದು ಸರ್ಕಾರ ಮಟ್ಟದಲ್ಲಿ ಸನ್ನದ್ಧತೆ. ಹಾಗೆ ಸರ್ಕಾರ ಮಟ್ಟದಲ್ಲಿ ಸನ್ನದ್ಧತೆ ಅಂತೇಳಿ ಹೇಳಿದ್ರೆ, ಯಾವಾಗ ನಾವು ಶಾಲೆಗೆ ರಜೆ ಕೊಡಬೇಕು, ಸ್ಕೂಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ರಜೆ ಕೊಟ್ಟಾಗ ಸ್ಕೂಲ್ ಮಾಡ್ಕೊಂಡು ಇರಬಾರ್ದು, ಸ್ಕೂಲಿಗೆ ರಜಾ ಕೊಡಬೇಕು. ಈ ಚಿಕ್ಕ ಮಗುಗಳಲ್ಲೂ ಮಕ್ಕಳಲ್ಲೂ ನಾವು ಸುರಕ್ಷತೆಯ ಸಂಸ್ಕೃತಿಯನ್ನ ಹೇಳ್ಬೇಕು. ಮಕ್ಕಳೇನಂದ್ರೆ ಶಾಲೆ ರಜಾ ಸಿಕ್ಕಿದ್ರೆ ಹೊರಗಡೆ ಹೋಗಿ ಆಟ ಆಡ್ತಾರೆ. ಸೊ ಅಂಥದ್ದಲ್ಲ, ಅಂದ್ರೆ ಇದು ಯಾಕೆ ರಜೆ ಕೊಟ್ಟಿದ್ದಾರೆ, ನಮಗೇನೋ ತೊಂದರೆ ಆಗ್ತದೆ, ಜೀವಕ್ಕಾನಿ ಆಗ್ಬೋದು, ಮನೆಯೊಳಗಡೆ ಇರಬೇಕು, ಈ ಕಲ್ಚರ್ ಅನ್ನ ಪ್ಯಾರೆಂಟ್ಸ್ ಮತ್ತೆ ಮಕ್ಕಳು ಇವರಲ್ಲೆಲ್ಲ ಇನ್ಕಲ್ಕೇಟ್ ಮಾಡೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ನಮ್ದು ವೈಯಕ್ತಿಕವಾದ ಸನ್ನದ್ಧೆ, ಕೌಟುಂಬಿಕವಾದ ಸನ್ನದ್ಧೆ, ಶಾಲೆಯ ಸನ್ನದ್ಧೆ ಮತ್ತು ಸಮುದಾಯ ಹಾಗೂ ವ್ಯವಸ್ಥೆಯ ಸನ್ನದ್ಧತೆ. ಇದರೊಂದಿಗೆ ಸಂಘ ಸಂಸ್ಥೆಗಳ ಪಾತ್ರ ಏನು?
ಸಂಘ ಸಂಸ್ಥೆಗಳು ಇದರಲ್ಲಿ ಬಹಳ ತುಂಬಾ ರೀತಿಯಲ್ಲಿ ಅವರು ಸಹಕಾರವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಸಂಘ ಸಂಸ್ಥೆಗಳಿಗೆ. ಒಂದನೇದಾಗಿ ಸಂಘ ಸಂಸ್ಥೆಗಳು ಏನಪ್ಪ ಅಂತೇಳಿ ಹೇಳಿದ್ರೆ, ನಮ್ಮಲ್ಲಿ ಇನ್ನೂ ಈ ಕಾನ್ಸೆಪ್ಟ್ ಇಲ್ಲ. ಏನಂತೇಳಿ ಹೇಳಿದ್ರೆ, ನಾನು ಬಹಳ ನಂಬುವಂತ ಸಂಘ ಸಂಸ್ಥೆ ಯಾವ್ದಪ್ಪ ಅಂತೇಳಿ ಹೇಳಿದ್ರೆ, ಯಾವ್ದಾವ್ದು ಹಳ್ಳಿ ಹಳ್ಳಿಯಲ್ಲಿ ಇರ್ತದಲ್ಲ ಆ ಸಂಘ ಸಂಸ್ಥೆಗಳು ಬದಲಾವಣೆಯನ್ನ ದೇಶದಲ್ಲಿ ತರುವಂತ ಸಂಘ ಸಂಸ್ಥೆಗಳಾಗಿರ್ತವೆ. ಯಾಕಂದ್ರೆ ಅವ್ರದ್ದು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇರ್ತದೆ ಕಮ್ಯುನಿಟಿ ಜೊತೆಗೆ. ಸೊ ಇಲ್ಲೇನ್ ಮಾಡ್ಬೋದು ಅಂತೇಳಿ ಹೇಳಿದ್ರೆ, ಸಂಘ ಸಂಸ್ಥೆಗಳು ಬಹಳ ಮುಖ್ಯವಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶ ಜಾಸ್ತಿ ಇರುವುದರಿಂದ, ಮತ್ತೆ ನಮ್ಮಲ್ಲಿ ಒಂಥರ ಎಜುಕೇಟೆಡ್ ಜನ ಇರುವುದರಿಂದ, ನಾವೊಂದು ವಿಲೇಜ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡ್ಬೋದು. ಅಂದ್ರೆ ಗ್ರಾಮೀಣ ವಿಪತ್ತು ನಿರ್ವಹಣಾ ಯೋಜನೆಯನ್ನು ಮಾಡುವಂಥದ್ದು. ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಈ ಯೋಜನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ಹಳ್ಳಿಲಿ ಏನಿಲ್ಲ, ಹಜಾರ್ಡ್ ಏನು, ವಲ್ನರೆಬಿಲಿಟಿ ಏನಿದೆ, ಎಲ್ಲದನ್ನು ನಾವು ಅಸೆಸ್ಮೆಂಟ್ ಮಾಡಿ, ಸೊ ಸನ್ನದ್ಧತೆಗೆ ನಾವು ತಯಾರಿ ಆಗುವಂಥದ್ದು ಯಾವ್ಯಾವ ರೀತಿಲಿ ಆಗ್ಬೋದು ಅಂತ ಸನ್ನದ್ಧತೆಗೆ ಹಲವಾರು ತಂಡಗಳನ್ನು ಮಾಡ್ಬೋದು. ಅಲ್ಲಿ ಫಸ್ಟ್ ಏಡಿಗೆ ಒಂದು ತಂಡ, ಅದಕ್ಕೆ ತರಬೇತಿ ಕೊಡುವಂಥದ್ದು. ಅರ್ಲಿ ವಾರ್ನಿಂಗಿಗೆ ಒಂದು ತಂಡ. ಫಾರ್ ಎಕ್ಸಾಂಪಲ್, ನಮ್ಮ ಊರಲ್ಲಿ ಉಗ್ರಾಣಿ ಅಂತ ಕರೀತಾರೆ, ಸರ್ವೇಯರ್ ಅಂತ ಊರಲ್ಲಿ ಇರ್ತಾರೆ, ಅವ್ರಿಗೆಲ್ಲರ ಜನ ಮನೆ ಗೊತ್ತಿರುತ್ತೆ. ಪೋಸ್ಟ್ ಮ್ಯಾನ್ ಇರ್ತಾರೆ, ಅವ್ರಿಗೆಲ್ಲರ ಮನೆ ಗೊತ್ತಿರ್ತದೆ. ಇವರೆಲ್ಲರ ಸಹಕಾರದಿಂದ ಒಂದು ಅರ್ಲಿ ವಾರ್ನಿಂಗ್, ಅಂದ್ರೆ ಮುಂಚಿತವಾಗಿ ನಾವು ಅವರಿಗೆ ಅಲರ್ಟ್ ಕೊಡುವಂಥದ್ದು, ವಾರ್ನಿಂಗ್ ಕೊಡುವಂಥದ್ದು, ಸಂಘ ಸಂಸ್ಥೆಗಳು ಅದಕ್ಕೆ ಬೆಂಬಲ ಕೊಡುವಂಥದ್ದು. ಇನ್ನೊಂದೇನಪ್ಪ ಅಂತೇಳಿ ಹೇಳಿದ್ರೆ, ಈ ರಿಲೀಫ್ ಅಂತೇಳಿ ಹೇಳ್ತೀವಲ್ಲ ನಾವು, ರಿಲೀಫ್ ಅಂತೇಳಿ ಹೇಳಿದ್ರೆ ಬೇಸಿಕಲಿ ಒಂದು ಎರಡು ದಿನ ಕೂಡ ಗಂಜಿ ಕೇಂದ್ರದಲ್ಲಿ ಇದ್ರು, ಆ ಸಂದರ್ಭದಲ್ಲಿ ಅವರಿಗೆ ನಾನ್ ಹೈಜೀನ್ ಕಿಟ್ಸ್, ಬ್ರಷ್ ಅದು ಇದೆಲ್ಲ ಬೇಕಾಗತ್ತೆ. ಅದನ್ನೆಲ್ಲ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಾವು ತಯಾರು ಮಾಡಿ ಇಟ್ಕೊಂಡ್ರೆ, ಯಾವುದೋ ಊರಿನಿಂದ ಇಲ್ಲಿ ಕರ್ಕೊಂಡು ಬರುವುದೆಲ್ಲ, ವೆಯ್ಟ್ ಮಾಡೋದೆಲ್ಲ ನಮಗೆ ಬೇಕಾಗಿರುವುದಿಲ್ಲ. ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾವು ಇಟ್ಕೊಳ್ಳುವಂಥದ್ದು, ಅದು 6 ತಿಂಗಳಿಗೆ ಎಕ್ಸ್ಪೈರಿ ಆಗುತ್ತೆ. ಆ ಎಕ್ಸ್ಪೈರಿ ಆಗಬೇಕಾದ್ರ ಮೊದಲು ಅದನ್ನು ಅವ್ರವ್ರ ಮನೆಯವರೇ ಯೂಸ್ ಮಾಡಲಿಕ್ಕೆ ಕೊಡ್ಬೋದು. ಸೊ ಈ ರೀತಿಯಾದಂಥದ್ದು ಸನ್ನದ್ಧತೆಯನ್ನು ಮಾಡೋದ್ರಿಂದ, ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಸಂಘ ಸಂಸ್ಥೆಗಳು ಈ ಪ್ರಿಪೇರ್ನೆಸ್ ಇದೆಯಲ್ಲ ಸನ್ನದ್ಧತೆಯಲ್ಲಿ, ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಅವ್ರಿಗೆ ತುಂಬಾ ಅವಕಾಶ ಇದೆ. ನೋಡಿ, ನಾವು ತುಂಬಾ SSLCಯಲ್ಲಿ ಫಸ್ಟ್ ಬರ್ತೇವೆ, PUCಯಲ್ಲಿ ಫಸ್ಟ್ ಬರ್ತೇವೆ, ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಸುಮಾರು ರ್ಯಾಂಕ್ ಬರುತ್ತೆ ನಮಗೆ. IAS ಕೂಡ ಇತ್ತೀಚೆಗೆ 2 ಜನ ಎಲ್ಲ ಪಾಸ್ ಆದ್ರು. ನಾನು ಸುಮಾರು ಸ್ಕೂಲಲ್ಲೆಲ್ಲ ಹೋಗಿ ನೋಡಿದ್ದೇನೆ, ನಮ್ಮ ಸುಮಾರು ಜನರ ಹತ್ರ ಮಾತಾಡಿದ್ದೇನೆ. ಇಷ್ಟೆಲ್ಲ ನಮ್ಮ ಹತ್ರ ಎಜುಕೇಷನಲ್ ಕಾಂಪಿಟೆನ್ಸಿ ಇದೆ, ಬಟ್ ನಮ್ಮ ಹತ್ರ ಈ ಭೂಕಂಪ ಆದಾಗ ಏನ್ ಮಾಡ್ಬೇಕು ಅನ್ನುವಂಥದ್ದು ಕೌಶಲ್ಯ ಎಷ್ಟು ಜನರಿಗೆ ಗೊತ್ತಿದೆ? ಕನಿಷ್ಠ ಜ್ಞಾನವೂ ಇಲ್ಲ. ನೆರೆ ಬಂದಾಗ ನಾನೇನ್ ಮಾಡ್ಬೇಕು, ಫೈರ್ ಆದ್ರೆ ನಾನೇನ್ ಮಾಡ್ಬೇಕು, ಇದ್ರ ಬಗ್ಗೆ ನಮ್ಮಲ್ಲಿ ಕನಿಷ್ಠ ಜ್ಞಾನ ಇಲ್ಲ. ಸೊ ಇದನ್ನ ಎಲ್ಲಾ ಹಂತದಲ್ಲಾಗ್ಬೇಕು, ಸ್ಕೂಲ್ ಮಕ್ಕಳಿಗೆ, ಸಮುದಾಯದಲ್ಲಿರುವವರು. ಇದನ್ನೊಂಥರ ಹೇಗಾಗ್ಬೇಕಪ್ಪ ಅಂತೇಳಿ ಹೇಳಿದ್ರೆ, ಕಲ್ಚರ್ ಆಫ್ ಸೇಫ್ಟಿ, ಸುರಕ್ಷತೆಯ ಸಂಸ್ಕೃತಿ. ಇದೊಂದು ಹೊಸ ಸಂಸ್ಕೃತಿ. ಈ ಹೊಸ ಸಂಸ್ಕೃತಿ ಇದು ಹೊಸ್ತಂತ ನಾನು ಹೇಳೋದಿಲ್ಲ, ಮೊದ್ಲಿಂದವೂ ಈ ಸುರಕ್ಷತೆ ಅನ್ನುವಂಥದ್ದು ನಮ್ದು ಭಾಗ ಆಗಿ ಬಂದಿದೆ. ಬಟ್ ಅದು ಕಾರಣಾಂತರಗಳಿಂದ ಅದು ನಮ್ದು ಸುರಕ್ಷತೆಗೋಸ್ಕರ ನಾವು ಅದು ಮಾಡ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಆ ಸುರಕ್ಷತೆ ಅನ್ನುವಂಥದ್ದು ಕಾಂಪೊನೆಂಟ್ಗೆ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಈ ಸುರಕ್ಷತೆಯ ಸಂಸ್ಕೃತಿಯನ್ನ ಎಲ್ಲ ಹಂತಗಳಲ್ಲಿ ನಾವು ಇದನ್ನ ಇನ್ಕಲ್ಕೇಟ್ ಮಾಡಲಿಕ್ಕೆ ಈ ಸಂಘ ಸಂಸ್ಥೆಗಳು ಸಹಕಾರ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂಥದ್ದು ಸಾಧ್ಯತೆಗಳು ಇರ್ತವೆ. ಬಟ್ ಇದೊಂಥರ ಸ್ವಲ್ಪ ಹೊಸ ವಿಷಯ ಇರ್ತದೆ. ಸಂಘ ಸಂಸ್ಥೆಗಳು ಅವುಗಳ ಬಗ್ಗೆ ಅರಿವನ್ನ ತೆಗೆದುಕೊಂಡು ಆ ಅರಿವನ್ನ ಜನರಿಗೆ, ಸಮುದಾಯಕ್ಕೆ, ಎಲ್ಲ ಹಂತಕ್ಕೆ ಡಿಸಿಮಿನೇಟ್ ಮಾಡಲಿಕ್ಕೆ ಸಾಧ್ಯತೆಗಳು ಇರ್ತವೆ. ಸರಿ, ಪ್ರಭಾತ್ ಕಲ್ಕೂರವರೇ, ಒಂದು ವಿರಾಮವನ್ನು ತೆಗೆದುಕೊಂಡು ಮತ್ತೆ ಈ ನಮ್ಮ ಕಾರ್ಯಕ್ರಮವನ್ನು ಮುಂದುವರೆಸೋಣ. ವೀಕ್ಷಕರೇ, ವಿರಾಮ, ವಿರಾಮದ ಬಳಿಕ ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮುಖ್ಯವಾಗಿ ಮಳೆಗಾಲದ ಆರಂಭದ ಹಿನ್ನೆಲೆಯಲ್ಲಿ ವಿಪತ್ತು ನಿರ್ವಹಣೆ ಹೇಗೆ ಮತ್ತು ಆಪತ್ತು ಎಂದರೇನು, ಆಪತ್ತು ವಿಪತ್ತು ಆಗಿ ಯಾವ ರೀತಿಯಲ್ಲಿ ಪರಿವರ್ತಿತ ಆಗಿದೆ, ವಿಪತ್ತು ನಿರ್ವಹಣೆಯಲ್ಲಿ ಕೌಟುಂಬಿಕ ಹಾಗೂ ವೈಯಕ್ತಿಕ ಮತ್ತು ಸಾಮಾಜಿಕ ಸಂಘ ಸಂಸ್ಥೆಗಳು ಯಾವ ರೀತಿಯಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ ಇರಬೇಕು, ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಮುಂದಿನ ಹಂತದಲ್ಲಿ. ಇದೀಗ ವಿರಾಮ.